ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೂ ಕೂಡ ಭೂಗೋಳಶಾಸ್ತ್ರದ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತವನ್ನು ಕೋರ್ತೇನೆ. ನನ್ನ ಹೆಸರು ಶಂಭು ಎಸ್. ನಾನು ಶ್ರೀ ಮುರುಘರಾಜೇಂದ್ರ ಸ್ವಾಮಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮರೆಯಾಲ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಇಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರ ದ್ವಿತೀಯ PUC ಭೂಗೋಳಶಾಸ್ತ್ರ ಪಠ್ಯ ವಿಷಯದ ವಿಭಾಗ ಸಿಯಲ್ಲಿ ಅಧ್ಯಾಯ 13 ಪ್ರಾಯೋಗಿಕ ಭೂಗೋಳಶಾಸ್ತ್ರ, ಇದರಲ್ಲಿ ದತ್ತಾಂಶಗಳ ನಿರೂಪಣೆ, ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತರೇಖಾಕೃತಿಯ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಆ ವೃತ್ತರೇಖಾಕೃತಿ ರಚನೆಯನ್ನು ಯಾವ ರೀತಿ ಮಾಡುವಂಥದ್ದು, ಅದಕ್ಕೆ ಸಂಬಂಧಿಸಿದಂತೆ ವಿಧಾನಗಳು ಏನೇನು ಅನುಸರಿಸಬೇಕು, ಮತ್ತು ಆ ಒಂದು ವೃತ್ತರೇಖಾಕೃತಿಯ ರಚನೆಯಿಂದ ನಮ್ಗೆ ಏನೇನು ಉಪಯೋಗಗಳಾಗುತ್ತೆ, ಯಾವ ಸಂದರ್ಭದಲ್ಲಿ ನಾವು ಆ ರೇಖಾಕೃತಿಯನ್ನು ರಚಿಸಬೇಕು ಮುಂತಾದಂತಹ ವಿಷಯಗಳನ್ನು ತಿಳ್ಕೊಂಡಿದ್ವಿ. ಅದಕ್ಕೆ ಪೂರಕವಾಗಿ ನಾವು ಈ ಒಂದು ಇನ್ನೊಂದು ಸಮಸ್ಯೆಯನ್ನು ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ ಬಿಡಿಸೋಣ. ಸೊ ಇನ್ನೊಂದು ಪ್ರಶ್ನೆ ಇದೆ ನಮಗೆ, ಆ ಪ್ರಶ್ನೆಗೆ ನಾವು ವೃತ್ತ ರೇಖಾಕೃತಿಯನ್ನು ಯಾವ ರೀತಿ ರಚಿಸ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಈ ಮೂಲಕ ತಿಳ್ಕೊಳ್ಳೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ ಏನು ಅಂತಂದಾಗ, ಭಾರತದಲ್ಲಿ ಭೂಬಳಕೆಯ ಮಾದರಿ ಬ್ರಾಕೆಟಲ್ಲಿ ಶೇಕಡಾವಾರು, ಯಾಕೆಂತಂದರೆ ನಾವು ವೃತ್ತಾರೇಖವನ್ನು ರಚಿಸಬೇಕು ಅಂತಂದಾಗ, ವೃತ್ತಾರೇಖಾಲೇಖವನ್ನು ರಚಿಸಬೇಕು ಅಂತಂದಾಗ ನಾವು ಪ್ರತಿಶತ ಅಥವಾ ಶೇಕಡಾವಾರನ್ನು ನಾವು ಗಮನದಲ್ಲಿಟ್ಕೋಬೇಕಾಗಿರೋದ್ರಿಂದ ಈ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದಲ್ಲಿ ಭೂಬಳಕೆಯ ಮಾದರಿ. ಸೊ ಭೂಬಳಕೆಯ ಮಾದರಿ ಅಂದರೆ ವಿವಿಧ ಉದ್ದೇಶಗಳಿಗೋಸ್ಕರ ಭೂಮಿಯನ್ನು ಬಳಕೆ ಮಾಡುವಂಥದ್ದು, ಯಾವ ಯಾವ ಉದ್ದೇಶಗಳಿಗೋಸ್ಕರ ಭಾರತದಲ್ಲಿ ಭೂಮಿಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತರೇಖಾಕೃತಿಯನ್ನು ರಚಿಸಬೇಕಾದ್ರೆ ಒಂದು ಸೂತ್ರವನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಹೇಳಿದ್ವಿ. ಅದೇನು ಅಂತಂದರೆ, ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360. ಸೊ ಈ ಒಂದು ಸೂತ್ರದ ಸಹಾಯದಿಂದಲೇ ನಾವೇನು ಮಾಡ್ಬೋದು ಅಂತಂದರೆ ಈ ಸಮಸ್ಯೆಯನ್ನು ಬಿಡಿಸ್ಬೋದು. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಭಾರತದಲ್ಲಿ ಭೂಬಳಕೆಯ ಮಾದರಿ ಶೇಕಡಾವಾರು ಅಂತ ಇದೆ. ಸೊ ಇಲ್ಲಿ ವಿಧಗಳು, ಯಾವ ಯಾವ ಒಂದು ಉದ್ದೇಶಕ್ಕೋಸ್ಕರ ಭೂಮಿಯನ್ನು ನಾವು ಬಳಕೆ ಮಾಡ್ಕೋತಾ ಇದ್ದೀವಿ, ಅದರಲ್ಲಿ ಮೊದಲನೇದು ಅರಣ್ಯಗಳಿದೆ, ಎರಡನೇದು ಬಳಕೆಗೆ ಲಭ್ಯವಿಲ್ಲದ ಭೂಮಿ ಇದೆ, ಮೂರನೇದು ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ ಇದೆ, ನಾಲ್ಕನೇದು ಬೀಳು ಭೂಮಿ ಇದೆ, ಐದನೇದಾಗಿ ನಿವಳ್ಳ ಬಿತ್ತನೆ ಭೂಮಿ ಇದೆ. ಸೊ ಇದೈದು ಆಯಿತು. ಹಾಗೆ ಅದರ ಕ್ಷೇತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಅರಣ್ಯಗಳು 22.8 ಇದೆ, ಬಳಕೆಗೆ ಲಭ್ಯವಿಲ್ಲದ ಭೂಮಿ 14.2, ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ 8.7, ಬೀಳು ಭೂಮಿ 8.1, ನಿವಳ್ಳ ಬಿತ್ತನೆ ಭೂಮಿ 46.2. ನೋಡಿ, ಇದನ್ನೆಲ್ಲವನ್ನು ಕೂಡ ನಾವು ಕೂಡಿಸ್ಕೊಂಡಂತಹ ಸಂದರ್ಭದಲ್ಲಿ ಒಟ್ಟು 100 ಬರುತ್ತೆ. ಯಾಕೆಂತಂದರೆ ನಮ್ಮ ಸೂತ್ರದ ಪ್ರಕಾರ ವೈಯಕ್ತಿಕ ಮೊತ್ತಗಳು ಡಿವೈಡೆಡ್ ಬೈ ಒಟ್ಟು ಮೊತ್ತ ಇರೋದ್ರಿಂದ ನಾವು ಒಟ್ಟು ಮೊತ್ತವನ್ನು ಕಂಡಿಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ವೈಯಕ್ತಿಕ ಮೊತ್ತ ಆಲ್ರೆಡಿ ಅಲ್ಲೇ ಕೊಟ್ಟಿರ್ತಾರೆ. ನಾವು ಒಟ್ಟು ಮೊತ್ತವನ್ನು ಕಂಡಿಡ್ಕೊಂಡಂತಹ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಸಮಸ್ಯೆಯನ್ನು ಬಿಡಿಸೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಮೊದಲನೆಯದಾಗಿ ನಮ್ಮ ಮೊದಲನೇ ಒಂದು ವಿಧಾನ ಏನು ಇದರಲ್ಲಿ ವೃತ್ತರೇಖಾಕೃತಿಯನ್ನು ರಚಿಸಬೇಕು ಅಂತಂದಾಗ, ನಾವು ಏರಿಕೆ ಕ್ರಮದಲ್ಲಿ ನಾವು ಕೊಟ್ಟಿರುವಂತಹ ಮೌಲ್ಯಗಳನ್ನು ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏರಿಕೆ ಕ್ರಮ ಅಂತಂದಾಗ ಯಾವುದು ಕಡಿಮೆ ಇದೆ ಆ ಮೊತ್ತವನ್ನು ಮೊದಲು ನಾವು ಬರ್ಕೊಬೇಕು, ಆ ನಂತರ ಅದಕ್ಕಿಂತ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳೇ ಗಮನಿಸಿ, ಇರುವಂತಹ ಕ್ಷೇತ್ರವಾರು ನಾವು ಶೇಕಡ ಪ್ರಮಾಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಕಡಿಮೆ ಇರುವಂತಹ ಒಂದು ವಿಷಯ ಯಾವುದು ಅಂತಂದ ಸಂದರ್ಭದಲ್ಲಿ ಬೀಳು ಭೂಮಿ ಅಂತ ಕರಿತೀವಿ, ಯಾಕಂದರೆ ಅದು 8.1 ಇದೆ. ಸೊ ಅದು ನಮಗೆ ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಮೊದಲನೇ ಒಂದು ಆಯ್ಕೆಯಾಗಿರುತ್ತೆ 8.1. ಹಾಗೆ ಎರಡನೇ ಒಂದು ಅಂಶ ಯಾವುದು ಅಂತಂದಾಗ ಅದಕ್ಕಿಂತ ಸ್ವಲ್ಪ ದೊಡ್ಡ ಮೊತ್ತ ಯಾವುದು ಅಂತಂದಾಗ 8.7. ಅದ್ಯಾವುದು? ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ 8.7 ಇದೆ, ಅದನ್ನು ನಾವು ಬರ್ಕೋತೀವಿ. ಹಾಗೆ ಮೂರನೆಯದಾಗಿ ನಮಗೆ ಹೆಚ್ಚಾಗಿರುವಂತಹ ಒಂದು ಮೊತ್ತ ಯಾವುದು ಅಂತಂದಾಗ 14.2, ಅದು ಬಳಕೆಗೆ ಲಭ್ಯವಿಲ್ಲದ ಭೂಮಿ ಅಂತಿರುತ್ತೆ, 14.2 ಇದೆ. ಹಾಗೆ ನಾಲ್ಕನೆಯದಾಗಿ ಮುಂದಿನ ಒಂದು ಹೆಚ್ಚುವರಿ ಮೌಲ್ಯ ಯಾವುದಿರುತ್ತೆ ಅಂತಂದಾಗ
22.8 ಅದ್ಯಾವುದು ಅಂತಂದರೆ ಅರಣ್ಯಗಳು ಅಂತ ಬರುತ್ತೆ 22.8. ಹಾಗೆ ಕೊನೆಯದಾಗಿ ಉಳ್ಕೊಳ್ಳುವಂಥದ್ದು ಹೆಚ್ಚಿನ ಮೊತ್ತದ ಒಂದು ಅಂಶ ಅಂತಂದಾಗ ನಿವಳ್ಳ ಬಿತ್ತನೆ ಭೂಮಿ. ಸೊ ಇದನ್ನು 46.2. ಸೊ ಇದನ್ನು ನಾವೇನು ಮಾಡಿದ್ದೀವಿ, ಈಗ ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ವಿ. ಕಳೆದ ತರಗತಿಯಲ್ಲೂ ಕೂಡ ನಾವು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂತಂದರೆ ನೀರಾವರಿಯ ಮೂಲಗಳಲ್ಲಿ ಯಾವ ಮೂಲ ಕಡಿಮೆ ಇರುತ್ತೆ ಅದನ್ನು ಫಸ್ಟ್ ಬರ್ಕೊಬೇಕು, ಅದಕ್ಕಿಂತ ಜಾಸ್ತಿ ಇರೋದನ್ನು ನೆಕ್ಸ್ಟ್ ಬರ್ಕೊಬೇಕು. ಅದೇ ರೀತಿಯಲ್ಲೂ ಕೂಡ ಯಾವ ಒಂದು ನಮಗೆ ಮೌಲ್ಯ ಕಡಿಮೆ ಇದೆ ಅದನ್ನು ಫಸ್ಟ್. ಇವಾಗ ನಾವು ಸೂತ್ರದ ಪ್ರಕಾರ, ಸೂತ್ರ ಏನು ಅಂತ ಆಲ್ರೆಡಿ ನಾವು ಹೇಳಿದ್ದೀವಿ, ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360. ಸೊ ಅದರ ಪ್ರಕಾರ ನಮಗೆ ವೈಯಕ್ತಿಕ ಮೊತ್ತ ಎಷ್ಟಿದೆ ಅಂತಂದಾಗ 8.1 ಇದೆ, ಒಟ್ಟು ಮೊತ್ತ ಎಷ್ಟಿದೆ ಅಂತಂದಾಗ 100 ಇದೆ. ನೋಡಿ ಇಲ್ಲಿ 8.1 ಡಿವೈಡೆಡ್ ಬೈ 100 ಇಂಟು 360. ಇದರ ಪ್ರಕಾರ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂತಂದರೆ 29.16. ಸೊ ಇದು ನಮಗೆ ಬಂದಂತಹ ಡಿಗ್ರಿಗಳು ಅಂದರೆ ಕೋನಗಳು. ಹಾಗೆ ನೆಕ್ಸ್ಟ್ ನಮಗೆ ಬರುವಂಥದ್ದು 8.7 ಡಿವೈಡೆಡ್ ಬೈ 100 ಇಂಟು 360. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಂತಹ ಸಂದರ್ಭದಲ್ಲಿ 31.32 ಆನ್ಸರ್ ನಮಗೆ ಬರುತ್ತೆ. ಆ ನಂತರದಲ್ಲಿ 14.2 ಡಿವೈಡೆಡ್ ಬೈ 100 ಇಂಟು 360 ಇದನ್ನು ಮಾಡಿದಂತಹ ಸಂದರ್ಭದಲ್ಲಿ 51.12 ನಮಗೆ ಬರುವಂತಹ ಉತ್ತರ ಆಗಿರುತ್ತೆ. ತದನಂತರದಲ್ಲಿ 22.8 ಡಿವೈಡೆಡ್ ಬೈ 100 ಇಂಟು 360. ಸೊ ಇದನ್ನು ನಾವು ಬಳಸ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ 82.08 ಡಿಗ್ರಿ ಇದು ನಮಗೆ ಬರುವಂತಹ ಉತ್ತರ ಆಗಿರುತ್ತೆ. ಕೊನೆಯದಾಗಿ ದೊಡ್ಡ ಒಂದು ಸಂಖ್ಯೆ ಇರುವಂಥದ್ದು ನಮಗೆ 46.2 ಡಿವೈಡೆಡ್ ಬೈ 100 ಅಂತಂದರೆ 46.2 ಡಿವೈಡೆಡ್ ಬೈ 100 ಅಂತಂದ ಸಂದರ್ಭದಲ್ಲಿ ಇಂಟು 360 ಮಾಡಿದ್ರೆ ನಮಗೆ 166.32 ಇದು ಬರುವಂತಹ ಉತ್ತರ ಆಗಿರುತ್ತೆ. ನಮಗೆ ನೋಡಿ ಎಲ್ಲವೂ ಕೂಡ ಬರುವಂಥ ಉತ್ತರನೂ ಕೂಡ ನಮಗೆ ಯಾವ ರೀತಿ ಇದೆ ಅಂತಂದರೆ ಏರಿಕೆ ಕ್ರಮದಲ್ಲೇ ಇದೆ. ಸೊ ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಮುಂದೆ ನಾವು ವೃತ್ತರೇಖಾಕೃತಿಯನ್ನು ರಚಿಸ್ಕೋಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಕೂಡ ಉಂಟಾಗೋದಿಲ್ಲ. ಸೊ ಅದರಿಂದ ಸೂತ್ರವನ್ನು ಬಳಸ್ಕೊಂಡು ನಾವು ಏರಿಕೆ ಕ್ರಮದಲ್ಲಿ ಎಲ್ಲ ಅಂಕಿ ಸಂಖ್ಯೆಗಳನ್ನು ಬರ್ಕೊಂಡು ಆ ತದನಂತರದಲ್ಲಿ ಸೂತ್ರದ ಸಹಾಯದಿಂದ ನಾವು ಇದನ್ನು ಭಾಗಿಸಿ ಮತ್ತು ಗುಣಿಸಿದಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಭಾಗಲಬ್ಧ ಸಿಗುತ್ತೆ. ಸೊ ಈ ಒಂದು ಉತ್ತರವನ್ನು ಇಟ್ಕೊಂಡು ನಾವೇನು ಮಾಡ್ಬೋದು ಅಂತಂದಾಗ ವೃತ್ತರೇಖಾಕೃತಿಯನ್ನು ಸುಲಭವಾಗಿ ರಚಿಸ್ಬೋದು. ಸೊ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ತಿಳಿಸಿದಂತೆ ನಾವು ತ್ರಿಜ್ಯ ಅಥವಾ ವರ್ತುಲ ಅಥವಾ ವೃತ್ತವನ್ನು ರಚಿಸ್ಕೋಬೇಕು ಅಂತಂದಾಗ ಒಂದು ನಿರ್ದಿಷ್ಟ ಅಳತೆಯನ್ನು ಇಟ್ಕೋಬೇಕು ಅಂತ ಹೇಳಿದ್ವಿ. ಯಾಕಂತಂದ್ರೆ ಅದು ಸ್ಪಷ್ಟವಾಗಿ ಬರುವಂತಹ ನಿಟ್ಟಿನಲ್ಲಿ, ಅದರಿಂದ 4-5 ಸೆಂಟಿಮೀಟರ್ ಉದ್ದದ ಒಂದು ವೃತ್ತವನ್ನು ನಾವು ರಚಿಸ್ಕೋಬೇಕಾಗುತ್ತೆ. ನಿಮ್ಮ ಸ್ಕೇಲಿನಲ್ಲಿ 4-5 ಸೆಂಟಿಮೀಟರ್, ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ 4-5 ಸೆಂಟಿಮೀಟರ್ ಒಂದು ವೃತ್ತವನ್ನು ರಚಿಸ್ಕೊಳ್ಳಿ. ಅಳತೆಯ ಮಾಪಕದಲ್ಲಿ ಅಳತೆಯನ್ನು ತೆಗೆದುಕೊಂಡು ನೋಡಿ ಈ ರೀತಿ ಒಂದು ಸರ್ಕಲ್ ಅಥವಾ ವೃತ್ತವನ್ನು ರಚಿಸ್ಕೊಳ್ಳಿ. ಆ ನಂತರದಲ್ಲಿ ಒಂದು ಆಧಾರ ರೇಖೆಯನ್ನು ಅಥವಾ ಒಂದು ಆಧಾರ ಕೋನವನ್ನು ನಾವು ರಚಿಸ್ಕೋಬೇಕಾಗುತ್ತೆ. ಎಲ್ಲಿಂದ ಅಂತಂದಾಗ ನಾವು ವೃತ್ತದ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಸಂಪರ್ಕಿಸುವಂತೆ ನಾವೇನು ಮಾಡಬೇಕು, ಒಂದು ಆಧಾರ ರೇಖೆಯನ್ನು ರಚಿಸ್ಕೋಬೇಕಾಗುತ್ತೆ. ಈ ಆಧಾರ ರೇಖೆಯ ಮಹತ್ವವನ್ನು ನಾನು ಕಳೆದ ತರಗತಿಯಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆಂತಂದರೆ ನಾವು ಕೋನಮಾಪಕದ ಸಹಾಯದಿಂದ ಕೋನಗಳನ್ನು ರಚಿಸಬೇಕು ಅಂತಂದಾಗ ಕೋನಮಾಪಕವನ್ನು ಮೊದಲು ಎಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಆ ಒಂದು ವಿಷಯದಲ್ಲಿ ನಾವೇನಾದರೂ ಎಡುವುದ್ರೆ ಮುಂದೆ ಬರುವಂತಹ ಎಲ್ಲ ಕೋನಗಳಲ್ಲೂ ಕೂಡ ನಮಗೆ ವ್ಯತ್ಯಾಸಗಳು ಉಂಟಾಗುತ್ತೆ, ಜೊತೆಗೆ ತಪ್ಪುಗಳು ಸಂಭವಿಸುತ್ತೆ. ಆ ದೃಷ್ಟಿಯಿಂದ ನಾವು ವೃತ್ತದ ಕೇಂದ್ರ ಬಿಂದುವಿಗೆ ಸರಿಯಾಗಿ ಮತ್ತೆ ನೋಡಿ ಕೋನಮಾಪಕದ ತಳಭಾಗ ಕರೆಕ್ಟಾಗಿ ನಮಗೆ ಅಥವಾ ಸರಿಯಾಗಿ ಏನಾಗಿರಬೇಕು ಅಂತಂದರೆ ಆಧಾರ ರೇಖೆಯ ಮೇಲೆ ಸರಿಯಾಗಿ ಇರಬೇಕು. ಹಾಗೆ ಕೋನಮಾಪಕದ ಕೇಂದ್ರ ಬಿಂದು ಕರೆಕ್ಟಾಗಿ ವೃತ್ತದ ಕೇಂದ್ರ ಬಿಂದುವಿಗೆ ಇರೋ ರೀತಿಯೇ ಇರಬೇಕು. ಈ ಒಂದು ವಿಧಾನದ ಮೂಲಕ ನಾವು ಕೋನಮಾಪಕವನ್ನು ಇಟ್ಕೊಂಡದ್ದೇ ಆದರೆ ನಮಗೇನಾಗುತ್ತೆ ಅಂತಂದರೆ ವೃತ್ತ ರೇಖಾಕೃತಿ ಯಾವುದೇ ತಪ್ಪುಗಳಿಲ್ಲದೆ ಸ್ಪಷ್ಟವಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ನಮ್ಮ ಮೊದಲನೇ ಒಂದು ಡಿಗ್ರಿಗಳಾಗಿ ಪರಿವರ್ತಿಸಿರುವಂತಹ ಒಂದು ಮೊತ್ತ ಎಷ್ಟಿದೆ ಅಂತಂದರೆ 29.16. ಹಾಗೆ ಕಳೆದ ತರಗತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಮಗೆ
ಪಾಯಿಂಟ್ ಸಮಥಿಂಗ್ ಬಂದ ಮೇಲೆ 5 ಕ್ಕಿಂತ ಹೆಚ್ಚು ಬಂದಂತ ಸಂದರ್ಭದಲ್ಲಿ ಮುಂದಿನ ಸಂಖ್ಯೆಯನ್ನು ನಾವು ತಗೋಬಹುದು ಅಂತ ಬಟ್ ಇಲ್ಲಿ 1 6 ಇರೋದ್ರಿಂದ ನಮಗೆ ಏನಪ್ಪ ಅಂತಂದ್ರೆ 5 ಕ್ಕಿಂತ ಅದು ಕಡಿಮೆ ಇರೋದ್ರಿಂದ ನಾವು 29 ನೇ ಏನು ಮಾಡಬಹುದು ಅಂತಂದ್ರೆ ಗುರುತಿಸ್ಕೊಬಹುದು ಸೋ ಇಲ್ಲಿ 29 ಎಲ್ಲಿ ಕಂಡುಬರುತ್ತೆ ನೋಡಿ 0 ಇಂದ ಪ್ರಾರಂಭ ಆದ್ರೆ 10 20 21 22 23 24 25 26 27 28 29 ಸೋ 29 ನಮಗೆ ಒಂದು ಪಾಯಿಂಟ್ ಸಿಗುತ್ತೆ ಈ ಒಂದು ಬಿಂದುವನ್ನು ನಾವು ಸ್ಕೇಲ್ ನ ಸಹಾಯದಿಂದ ವೃತ್ತದ ಕೇಂದ್ರ ಬಿಂದುವಿಗೆ ಏನು ಮಾಡ್ಕೋಬೇಕು ಅಂತಂದ್ರೆ ಸೇರಿಸ್ಕೋಬೇಕು ನೋಡಿ ಈ ರೀತಿ ನಾವು ವೃತ್ತದ ಪರಿಧಿಯಿಂದ ಕೇಂದ್ರ ಬಿಂದುವಿಗೆ ಒಂದು ಕೋನವನ್ನು ಎಳ್ಕೊಂಡಿದ್ದೀವಿ ಸೋ ಇದು ಮೊದಲನೆಯ ಒಂದು ಕೋನದ ರಚನೆ ಆಗಿದೆ ಎರಡನೇ ಕೋನದ ರಚನೆ ನಾವು ಮಾಡಬೇಕು ಅಂತಂದಾಗ ಅಗೇನ್ ನಾವು ಏನು ಮಾಡಬೇಕಾಗುತ್ತೆ ಕೋನಮಾಪಕವನ್ನ ಇವಾಗ ಏನು ನಾವು ಕೋನವನ್ನ ರಚಿಸಿದೀವಿ ಆ ಕೋನಕ್ಕೆ ಸರಿಯಾಗಿ ಕೇಂದ್ರ ಬಿಂದುವಿಗೆ ಇಟ್ಕೋಬೇಕಾಗುತ್ತೆ ವೃತ್ತದ ಕೇಂದ್ರ ಬಿಂದುವಿಗೆ ಸಮಾನ ಸೋ ಮುಂದಿನ ಒಂದು ಮೊತ್ತ ಎಷ್ಟಿದೆ ನಮಗೆ ಅಂತಂದ್ರೆ 31.32 ಸೋ ಇಲ್ಲಿ 31.32 ಅಂತ ನಾವು ಹೇಳಿದಂತ ಸಂದರ್ಭದಲ್ಲಿ 32 ಇದು ಕೂಡ 5 ಕ್ಕಿಂತ ಕಡಿಮೆನೇ ಇರೋದ್ರಿಂದ ನಮಗೆ 31 ಸೋ ಇಲ್ಲಿ ನೋಡ್ಕೊಳ್ಳಿ 0 ಇಂದ 10 20 30 ಪ್ಲಸ್ 31 ಇಲ್ಲಿಗೆ ನಮಗೆ ಕೋನ ಸಿಗುತ್ತೆ ವೃತ್ತದ ಕೇಂದ್ರ ಬಿಂದುವಿನಿಂದ ಮತ್ತೊಂದು ಕೋನವನ್ನು ನಾವು ರಚಿಸಿಕೊಳ್ಳೋಣ ಈ ರೀತಿಯಾಗಿ ಮತ್ತೊಂದು ಕೋನವನ್ನು ನಾವು ರಚಿಸಿಕೊಂಡಂತ ಸಂದರ್ಭದಲ್ಲಿ ನಮಗೆ ಎರಡನೇ ಕೋನದ ಅಂತರವೂ ಕೂಡ ಸಿಗುತ್ತೆ ತದನಂತರದಲ್ಲಿ ಇವಾಗ ಏನು ನಾವು ಎರಡನೇ ಕೋನವನ್ನು ರಚಿಸಿದ್ವಿ ಆ ಕೋನಕ್ಕೆ ಸರಿಯಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಕೋನಮಾಪಕವನ್ನು ಇಟ್ಕೋಬೇಕಾಗುತ್ತೆ ಸೋ ಅದಾದ ನಂತರದಲ್ಲಿ ಮುಂದಿನ ಒಂದು ಮೌಲ್ಯ ಎಷ್ಟಿದೆ ಅಂತಂದ್ರೆ 51.12 ಇದೆ ಆವಾಗ ಅದಕ್ಕೂ ಕೂಡ ನಾವು 51 ಅನ್ನೇ ತಗೋಬಹುದು ಸೋ ಅದರಿಂದ 10 20 30 40 50 ಸೋ 51 ವಿದ್ಯಾರ್ಥಿಗಳೇ ಗಮನಿಸ್ಕೊಳ್ಳಿ ಅದನ್ನ ನೋಡಿ ಈಗ ಮತ್ತೊಂದು ಕೋನದ ರಚನೆಯನ್ನು ಕೂಡ ನಮಗೆ ಕಂಡುಬರುತ್ತೆ ಮುಂದಿನದಾಗಿ ನಮಗೆ ಇರುವಂತದ್ದು 82.08 ನೋಡಿ ಮೊದಲನೇದು 29 ಆಯ್ತು ನೆಕ್ಸ್ಟ್ 31 ಹಾಗೆ 51 ಆಗಿದೆ ಇನ್ನು ಮುಂದಿನದು 82.08 ಇದೆ ನೋಡ್ಕೊಳ್ಳಿ ಇವಾಗ ಏನು ನಾವು ಕೋನವನ್ನ ರಚಿಸಿಕೊಂಡಿದ್ವಿ ಅದರ ಮೇಲೆ ಕೋನಮಾಪಕವನ್ನ ನಾವು ಪುನಃ ಇಟ್ಕೋಬೇಕಾಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ವೃತ್ತದ ಕೇಂದ್ರ ಬಿಂದುವನ್ನ ನೀವು ಬಿಟ್ಕೊಡಬಾರದು ಆ ವೃತ್ತದ ಕೇಂದ್ರ ಬಿಂದುವಿನಲ್ಲೇ ಕೋನಮಾಪಕ ಇರಬೇಕು ನೋಡ್ಕೊಳ್ಳಿ 82.08 ಇದೆ ಇಲ್ಲಿ 0 ಇಂದ ಪ್ರಾರಂಭ ಆದರೆ 10 20 30 40 50 60 70 80 ಇದೆ ಸೋ ಇಲ್ಲಿ ನಮಗೆ 82 ಬೇಕು 82.08 ಅಂತ ಇರೋದ್ರಿಂದ ನಾವು 82ನೇ ತೆಗೆದುಕೊಳ್ಳಬಹುದು 80 81 82 ಸೋ ಇಲ್ಲಿಗೆ ನಮಗೆ ಮತ್ತೊಂದು ಕೋನ ಸಿಗುತ್ತೆ ವಿದ್ಯಾರ್ಥಿಗಳೇ ನಮಗೆ ಮತ್ತೆ 82.08 ಇದಕ್ಕೂ ಕೂಡ ನಾವು ಮತ್ತೊಂದು ಕೋನವನ್ನು ರಚಿಸ್ಕೊಂಡಿದ್ದೀವಿ ಇನ್ನು ಉಳಿದಿರುವಂತಹ ಕೋನ ನಮಗೆ ಯಾವುದು ಅಂತಂದಾಗ ಕೊನೆಯದಾಗಿ 166.32 ಸೋ ಇದನ್ನು ಕೂಡ ನಾವು ಕೋನಮಾಪಕದಿಂದ ಸುಲಭವಾಗಿ ನಾವೇನು ಮಾಡೋ ಗುರುತಿಸ್ಬೋದು ಯಾಕೆಂತಂದರೆ ನಾವು ಬರ್ಕೊಂಡಿರೋದೇ ಏರಿಕೆ ಕ್ರಮದಲ್ಲಿ ಆಗಿರೋದ್ರಿಂದ ಉಳಿದಿರುವಂಥ ಅಷ್ಟು ಮೊತ್ತವು ಕೂಡ ನಮಗೆ ಕರೆಕ್ಟಾಗಿ 166.32 ಬಂದೇ ಬರುತ್ತೆ ಬೇಕಿದ್ರೆ ನಾವು ಅದನ್ನು ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೋಡಿ ಇಲ್ಲಿ ಇವಾಗ ಎಳೆದಿರುವಂತಹ ನೋಡಿ ವಿದ್ಯಾರ್ಥಿಗಳೇ ನಾವು ಕರೆಕ್ಟಾಗಿ ವೃತ್ತದ ಕೇಂದ್ರಕ್ಕೆ ಕೋನಮಾಪಕವನ್ನು ಇಟ್ಕೊಂಡಾಗ
ನೋಡಿ ನಮಗೆ ಬೇಕಿರುವಂಥದ್ದು 166.32 ಕರೆಕ್ಟಾಗಿ ನಮಗೆ ಆಧಾರ ರೇಖೆ ಏನಿದೆ ಅದು ಕರೆಕ್ಟಾಗಿ 166ಕ್ಕೆ ಸರಿಯಾಗಿ ಬರುತ್ತೆ ನಾವು ಯಾವುದೇ ರೀತಿ ಗೊಂದಲಕ್ಕೂ ಕೂಡ ವಿದ್ಯಾರ್ಥಿಗಳೇ ಒಳಗಾಗುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕೆಂತಂದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಆಧಾರ ರೇಖೆ ಏನಿದೆ ಅದಕ್ಕೆ 166 ಡಿಗ್ರಿ ಸರಿಯಾಗಿ ಬರುತ್ತೆ ಸೋ ಅದರಿಂದ ನಾವು ಏನು ಮಾಡಬಹುದು ಅಂತಂದಾಗ ಏರಿಕೆ ಕ್ರಮದ ಸಹಾಯದಿಂದ ಯಾವುದೇ ಗೊಂದಲಗಳಿಲ್ಲದೆ ಸುಲಭವಾಗಿ ನಾವು ವೃತ್ತ ರೇಖಾಕೃತಿಯನ್ನು ನಾವು ರಚಿಸಬಹುದು ಹಾಗೆ ವೃತ್ತ ರೇಖಾಕೃತಿಯನ್ನು ರಚಿಸಿದ ಮೇಲೆ ಕಳೆದ ತರಗತಿಯಲ್ಲಿ ನಾವು ತಿಳಿಸಿದ್ವಿ ಅದಕ್ಕೆ ಬಣ್ಣದ ಲೇಪನವನ್ನ ಮಾಡಬೇಕು ಅಥವಾ ಯಾವುದಾದರೂ ಛಾಯಾ ಒಂದು ವಿಧಾನದ ಮೂಲಕ ಅದನ್ನು ಗುರುತಿಸಬೇಕು ಅಂತ ಈ ಒಂದು ಚಿತ್ರಕ್ಕೆ ನಾವು ಬೇರೆ ಬೇರೆ ಬಣ್ಣಗಳನ್ನು ನಾವು ಬಳಸಿಕೊಂಡು ಏನು ಮಾಡೋಣ ಅಂತಂದ್ರೆ ಶೇಡ್ ಅನ್ನು ಮಾಡೋಣ ವಿದ್ಯಾರ್ಥಿಗಳೇ ಆದಷ್ಟು ನಿಮ್ಮ ಬಳಿ ಏನಾದರೂ ಬಣ್ಣದ ಪೆನ್ಸಿಲ್ಗಳ ಒಂದು ಲಭ್ಯತೆ ಇದ್ದರೆ ಅದನ್ನು ಬಳಸಿ ನೀವು ಏನು ಮಾಡ್ಬೋದು ಅಂತಂದರೆ ಈ ರೀತಿ ಬೇರೆ ಬೇರೆ ಬಣ್ಣಗಳನ್ನು ನಾವು ಕೋನಗಳಿಗೆ ಕೊಡಬಹುದು ಒಂದು ವೇಳೆ ನಿಮಗೆ ಬಣ್ಣದ ಪೆನ್ಸಿಲ್ಗಳ ಲಭ್ಯತೆ ಇಲ್ಲ ಅಂತಂದರೆ ಕಳೆದ ತರಗತಿಯಲ್ಲೇ ಹೇಳಿದ್ದೀವಿ ನಿಮ್ಮಲ್ಲಿ ಲಭ್ಯವಿರುವಂತಹ ಪೆನ್ಸಿಲನ್ನೇ ಬಳಸಿ ನೀವು ಬೇರೆ ಬೇರೆ ಶೇಡ್ಗಳನ್ನು ನೀವು ಅದಕ್ಕೆ ಅಥವಾ ಡಿಸೈನ್ಗಳನ್ನು ಮಾಡ್ಕೋಬಹುದು ವಿದ್ಯಾರ್ಥಿಗಳೇ ಹೀಗೆ ಪ್ರತಿಯೊಂದು ಕೋನಕ್ಕೂ ಕೂಡ ನಾವು ಬೇರೆ ಬೇರೆ ಬಣ್ಣಗಳನ್ನು ಬಳಸೋದ್ರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ವೃತ್ತ ರೇಖಾಕೃತಿಯನ್ನು ಇನ್ನೂ ಸ್ಪಷ್ಟವಾಗಿ ಅಂದವಾಗಿ ನಾವೇನು ಮಾಡ್ಬೋದು ಅಂತಂದರೆ ರಚಿಸ್ಬೋದು ಹಾಗೆ ಈ ರೀತಿಯಾಗಿ ಈ ರೀತಿ ಅಂದವಾಗಿ ನಾವು ಬೇರೆ ಬೇರೆ ಬಣ್ಣಗಳನ್ನು ಬಳಸಿಕೊಂಡು ಕೂಡ ಈ ವೃತ್ತ ರೇಖಾಕೃತಿಯನ್ನು ನಾವು ನಿರೂಪಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಬೇರೆ ಬೇರೆ ಬಣ್ಣಗಳನ್ನು ಬಳಸಿಕೊಂಡು ನಾವು ಈ ವೃತ್ತ ರೇಖಾಕೃತಿಯನ್ನು ನಿರೂಪಿಸ್ಬೋದು ನೋಡಿ ಇಲ್ಲಿ ಮೊದಲನೇ ಒಂದು ಕೋನ ನಮಗೆ 29.16 ಅಂತಂದರೆ 8.1 ಇರುವಂತಹ ಬೀಳುಭೂಮಿ ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ ನೆಕ್ಸ್ಟು
31.32 ಅಂತಂದರೆ 8-7 ಇರುವಂಥದ್ದು. ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ ಇದನ್ನು ರೆಪ್ರೆಸೆಂಟೇಷನ್ನ ಯೆಲ್ಲೋ ಕಲರ್ ಮಾಡುತ್ತೆ. ನೆಕ್ಸ್ಟು 14.2 ಅಂದರೆ ಬಳಕೆಗೆ ಲಭ್ಯವಿಲ್ಲದ ಭೂಮಿ ಏನಿದೆ ಇದನ್ನು ನಮಗೆ ವೈಟ್ ಕಲರ್ ರೆಪ್ರೆಸೆಂಟೇಷನ್ ಮಾಡುತ್ತೆ. ನೆಕ್ಸ್ಟ್ ನಮಗೆ ಇರುವಂಥದ್ದು 22.8 ಅಂತಂದರೆ ಅರಣ್ಯಗಳು, ಇದನ್ನು ಗ್ರೀನ್ ಕಲರ್ ನಮಗೆ ರೆಪ್ರೆಸೆಂಟೇಷನ್ ಮಾಡುತ್ತೆ. ಹಾಗೆ ಉಳಿದಿರುವಂತಹದ್ದು ನಮಗೆ 46.2 ನಿವ್ವಳ ಬಿತ್ತನೆ ಭೂಮಿ, ಇದನ್ನು ನಮಗೆ ಆರೆಂಜ್ ಕಲರ್ ಏನಪ್ಪ ಅಂತಂದರೆ ರೆಪ್ರೆಸೆಂಟೇಷನನ್ನು ಮಾಡುತ್ತೆ. ಈ ರೀತಿಯಾಗಿ ನಾವು ಎಲ್ಲ ಬಣ್ಣಗಳನ್ನು ಬಳಸ್ಕೊಂಡು ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡ್ಬೋದು. ಈ ವೃತ್ತದ ರಚನೆಯ ನಂತರದಲ್ಲಿ ನಾವು ಮೊದಲೇ ಹೇಳಿದಾಗೆ ಸೂಚಿ ಅಥವಾ ಇಂಡೆಕ್ಸನ್ನು ಬಳಸುವಂಥದ್ದು ಇಲ್ಲಿ ತುಂಬ ಮುಖ್ಯ. ಯಾಕೆಂತಂದರೆ ಇಡೀ ಚಿತ್ರ ಏನನ್ನು ಸೂಚಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಈ ಸೂಚಿಯ ಸಹಾಯದಿಂದ ವಿವರವಾಗಿ ಮತ್ತು ಸ್ಪಷ್ಟವಾಗಿ ಕೂಡ ನಾವು ತಿಳ್ಕೊಬೋದು. ಆ ದೃಷ್ಟಿಯಿಂದ ನಾವು ಇಲ್ಲಿ ಪ್ರತಿ ಕೋನಕ್ಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಬಣ್ಣವನ್ನು ಕೊಟ್ಟಿದ್ದೀವೋ ಅದೇ ರೀತಿ ಸೂಚಿಯಲ್ಲೂ ಕೂಡ ಆ ಬಣ್ಣಗಳನ್ನು ನಾವು ರಚಿಸಿ ಆ ಮೂಲಕ ನಾವೇನಪ್ಪ ಅಂತಂದರೆ ಸೂಚಿಯನ್ನು ರಚಿಸಬೇಕಾಗತ್ತೆ. ಅದರಿಂದ ಮೊದಲನೇ ಒಂದು ಬಣ್ಣ ಇಲ್ಲಿ ಏನು ನಾವು ತಗೊಂಡಿದ್ದೀವಿ ಪಿಂಕ್ ಕಲರ್, ಈ ಒಂದು ಕಲರನ್ನೇ ನಾವು ಮೊದಲನೇ ಸೂಚಿಯಲ್ಲಿ ತೋರಿಸ್ಬೇಕಾಗುತ್ತೆ. ಈ ರೀತಿ ಶೇಡನ್ನು ಮಾಡಿದ್ರೆ ಇದು ಏನನ್ನು ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ ಅಂತಂದರೆ ಬೀಳು ಭೂಮಿ ಅನ್ನುವಂಥದ್ದನ್ನು ನಾವು ಈಸಿಯಾಗಿ ತಿಳ್ಕೊಬೋದು. ನೆಕ್ಸ್ಟ್ ನಾವು ಯೆಲ್ಲೋ ಕಲರನ್ನು ಬಳಸಿದ್ದೀವಿ. ಹಾಗೆ ವೈಟ್ ಕಲರ್ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಸೂಚಿಯನ್ನು ರಚಿಸೋದ್ರ ಮೂಲಕ ವೃತ್ತರೇಖಾಕೃತಿಯನ್ನು ನಾವು ಸಂಪೂರ್ಣವಾಗಿ ಯಾವ ರೀತಿ ರಚಿಸಬೇಕು ಅನ್ನುವಂಥದ್ದನ್ನು ಸುಲಭವಾಗಿ ತಿಳ್ಕೊಬೋದು. ಹಾಗೆ ಈ ರೀತಿ ನಾವು ವ್ಯವಸ್ಥಿತವಾಗಿ ವೃತ್ತರೇಖಾಕೃತಿಯನ್ನು ರಚಿಸೋದ್ರಿಂದ 10 ಅಂಕಗಳನ್ನು ಕೂಡ ನಾವು ಪರೀಕ್ಷೆಯಲ್ಲಿ ಸುಲಭವಾಗಿ ತೆಗೆದುಕೊಳ್ಬೋದು ಅನ್ನುವಂಥದ್ದನ್ನು ಕೂಡ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ ವೃತ್ತರೇಖಾಕೃತಿಯನ್ನು ರಚಿಸುವಂತಹ ವಿಧಾನಗಳನ್ನು ತಿಳ್ಕೊಂಡಿದ್ದೀವಿ. ಸೊ ಈ ವೃತ್ತರೇಖಾಕೃತಿಯನ್ನು ರಚಿಸುವಂಥ ವಿಧಾನವನ್ನು ಎಲ್ಲರೂ ಕೂಡ ಗಮನವಿಟ್ಟು ನೋಡಿದ್ದೀರಾ ಅಂತ ಅಂದ್ಕೊಂಡು ನಿಮಗೆ ಒಂದು ಅಭ್ಯಾಸದ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಕುಳಿತು ಈ ಒಂದು ಪ್ರಶ್ನೆಯನ್ನು ಮತ್ತು ದತ್ತಾಂಶಗಳನ್ನು ಇಟ್ಕೊಂಡು ಈ ಸಮಸ್ಯೆಯನ್ನು ಹೇಗೆ ಬಿಡಿಸುವಂಥದ್ದು ಮತ್ತು ವೃತ್ತರೇಖಾಕೃತಿಯನ್ನು ಹೇಗೆ ನಾವು ವ್ಯವಸ್ಥಿತವಾಗಿ ರಚಿಸ್ಬೋದು ಅನ್ನುವಂಥದ್ದನ್ನು ನೀವು ಸುಲಭವಾಗಿ ಅಭ್ಯಾಸದ ಮೂಲಕ ತಿಳ್ಕೊಳ್ಳಿ. ಆ ಒಂದು ವೇಳೆ ಆ ಅಭ್ಯಾಸದ ಸಮಯದಲ್ಲಿ ನಿಮಗೇನಾದರೂ ಗೊಂದಲಗಳು ಉಂಟಾದಂತಹ ಸಂದರ್ಭದಲ್ಲಿ ನೀವು ಯೂಟ್ಯೂಬ್ ತರಗತಿಗಳನ್ನು ಮತ್ತೊಮ್ಮೆ ಒಂದು ವೀಕ್ಷಣೆ ಮಾಡಿ ಆ ನಂತರದಲ್ಲಿ ಗೊಂದಲಗಳನ್ನು ನೀವು ಬಗೆಹರಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಕೊಟ್ಟಿರುವಂತಹ ಒಂದು ಅಭ್ಯಾಸದ ಪ್ರಶ್ನೆ ಯಾವುದು ಅಂತಂತಂದರೆ, ಸೊ ಇಲ್ಲಿ ಭಾರತದಲ್ಲಿ ಮುಂಗಾರಿನ ಒಂದು ಹಂಗಾಮಿನಲ್ಲಿ ಯಾವ ಯಾವ ಬೆಳೆಗಳನ್ನು ಎಷ್ಟು ಲಕ್ಷ ಹೆಕ್ಟೇರ್ಗಳಲ್ಲಿ ಬೆಳೀತಾರೆ ಅನ್ನುವಂಥದ್ದನ್ನು ನಿಮಗೆ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, ಒಂದು ಕಡೆ ಬೆಳೆಗಳು, ಇನ್ನೊಂದು ಕಡೆ ಕ್ಷೇತ್ರ ಇದೆ. ಕ್ಷೇತ್ರ ಏನಪ್ಪ ಅಂದರೆ ನಮಗೆ ಲಕ್ಷ ಹೆಕ್ಟೇರುಗಳಲ್ಲಿ ಇರುವಂಥದ್ದು. ಮೊದಲನೇದು ಆಹಾರ ಧಾನ್ಯಗಳು. ಆಹಾರ ಧಾನ್ಯಗಳು ಅಂತಂದರೆ ನಿಮಗೆ ಭತ್ತ, ಗೋಧಿ ಈ ಒಂದು ಬೆಳೆಗಳಿಗೆ ಸಂಬಂಧಪಟ್ಟದ್ದು. ದ್ವಿದಳ ಧಾನ್ಯಗಳು, ನೆಕ್ಸ್ಟ್ ಎಣ್ಣೆ ಕಾಳುಗಳು, ವಾಣಿಜ್ಯ ಬೆಳೆಗಳು ಹಾಗೂ ಇತರೆ ಬೆಳೆಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನಿಮಗೆ ವಿಧಾನಗಳನ್ನು ಮೊದಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಏನು ಅಂತಂದರೆ ಕಡಿಮೆ ಮೊತ್ತದಿಂದ ನಾವು ಹೆಚ್ಚಿನ ಮೊತ್ತದ ಕಡೆಗೆ ಅದನ್ನು ಬರ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತೀನಿ ನೋಡ್ಕೊಳ್ಳಿ. ಇಷ್ಟು ಒಂದು ವ್ಯಾಲ್ಯೂಸಲ್ಲಿ ಅಂದರೆ ಮೊತ್ತದಲ್ಲಿ ನಮಗೆ ಯಾವುದು ತುಂಬ ಕಡಿಮೆ ಇದೆ ಅಂತ ನಾವು ಇದರಲ್ಲಿ ಅಬ್ಸರ್ವ್ ಮಾಡಬೇಕು ಅಂತಂದರೆ,
5.1 ಅಂತಂದ್ರೆ ಇತರೆ ಇದು ನಮಗೆ ಮೊದಲು ಬರುವಂತದ್ದು ಸೋ ಇದೆ ರೀತಿ ಮುಂದಿನ ಒಂದು ಹೆಚ್ಚಿನ ಸಂಖ್ಯೆ ಯಾವುದು ಅಂತಂದಾಗ 11 ಆನಂತರದಲ್ಲಿ 12 ಸೋ ಆನಂತರದಲ್ಲಿ 16 ಆನಂತರದಲ್ಲಿ 35 ಈ ರೀತಿ ಇದೆ ಇದನ್ನ ನಾವು ಸುಲಭವಾಗಿ ಏರಿಕೆ ಕ್ರಮದಲ್ಲಿ ನಾವು ಬರೆದುಕೊಂಡು ಆನಂತರದಲ್ಲಿ ನಾವು ಸಮಸ್ಯೆಯನ್ನ ಬಿಡಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇನ್ನೊಂದು ವಿಭಿನ್ನತೆಯನ್ನು ನೀವು ಇಲ್ಲಿ ಗಮನಿಸಿ ಕಳೆದ ತರಗತಿಯಲ್ಲಿ ನಾವು ಹಾಗೂ ಇಂದಿನ ತರಗತಿಯಲ್ಲಿ ನಾವು ಏನು ಮಾಡಿದೀವಿ ನಿಮಗೆ ಒಂದು ಸೂತ್ರ ಕೊಟ್ಟಿದ್ದೀವಿ ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360 ಅಂತ ಅದರಲ್ಲಿ ನಾವು ಒಟ್ಟು ಮೊತ್ತವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ಏನು ಮಾಡಿದ್ವಿ 100 ಅನ್ನು ಕೊಟ್ಟಿದ್ವಿ ಹೌದಾ ಎಲ್ಲ ಮೊತ್ತಗಳನ್ನು ನಾವು ಕೂಡಿಸಿದಂತಹ ಸಂದರ್ಭದಲ್ಲಿ ನಮಗೆ 100 ಬರ್ತಾ ಇತ್ತು ಆವಾಗ ನೀವು ಏನು ಮಾಡ್ತಾ ಇದ್ರಿ ಈಸಿಯಾಗಿ ವೈಯಕ್ತಿಕ ಮೊತ್ತ ಅಲ್ಲೇ ಇರ್ತಿತ್ತು ಇಂಟು ಅದನ್ನು ಡಿವೈಡೆಡ್ ಬೈ 100 ಮಾಡಿ ಇಂಟು 360 ಅಲ್ಲಿ ಅದನ್ನು ಮಾಡ್ತಾ ಇದ್ರಿ ಆದರೆ ಕೆಲವೊಂದು ಸಾರಿ ನಾವು ಪ್ರತಿ ಸಾರಿ 100ನ್ನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಾರಿ ಏನಾಗ್ಬೋದು ಆ ಒಟ್ಟು ಮೊತ್ತದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ನೋಡ್ಬೋದು ಆ ದೃಷ್ಟಿಯಿಂದ ನಾವು ಅಭ್ಯಾಸಕ್ಕೆ ನಿಮಗೆ ಅನುಕೂಲವಾಗಲಿ ಅಂತ ನಾವೇನು ಮಾಡಿದ್ದೀವಿ ಒಂದು ವಿಭಿನ್ನ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಭ್ಯಾಸಕ್ಕೋಸ್ಕರ ನೋಡಿ ಈ ಒಂದು ಲೆಕ್ಕದಲ್ಲಿ ನಮಗೆ ಏನಪ್ಪ ಅಂತಂದರೆ ಒಟ್ಟು ಮೊತ್ತವನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ 100ರ ಬದಲಾಗಿ ಎಷ್ಟಿದೆ ಅಂತಂದಾಗ 80 ಆದರೆ 80 ಅಂದ ತಕ್ಷಣ ನೀವು ಗಾಬರಿಗೊಳ್ಳುವಂತಹ ಅಥವಾ ಗೊಂದಲಕ್ಕೆ ಈಡಾಗುವಂಥ ಅವಶ್ಯಕತೆ ಏನೂ ಇಲ್ಲ ಇದೇ ಒಂದು 80ನ್ನು ನೀವು ಒಟ್ಟು ಮೊತ್ತಕ್ಕೆ ಇಟ್ಕೊಂಡು ಅದೇ ಸೂತ್ರವನ್ನು ಬಳಸ್ಕೊಂಡು ನೀವು ಲೆಕ್ಕವನ್ನು ಬಿಡಿಸಿದ್ರೆ ನಿಮಗೆ 360 ಕೋನಗಳು ಕೂಡ ಸಿಗ್ತವೆ ಯಾವುದೇ ರೀತಿ ಗೊಂದಲಗಳು ಆಗೋದಿಲ್ಲ ಅದರಿಂದ ಕ್ಯಾಲ್ಕುಲೇಟರ್ಗಳನ್ನು ಬಳಸಿ ನೀವು ಸುಲಭವಾಗಿ ಇದನ್ನು ಮಾಡಬಹುದು ಅದರಿಂದ ಒಟ್ಟು ಮೊತ್ತ ಬೇರೆ ಏನೋ ಕೊಟ್ಟಿದ್ದಾರೆ ಅಂತ ಗೊಂದಲಕ್ಕೆ ಈಡಾಗುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಪ್ರತಿ ಬಾರಿಯೂ ನಿಮಗೆ 100ನ್ನೇ ಕೊಡ್ತಾರೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅದರಿಂದ ಅಭ್ಯಾಸದ ಸಮಯದಲ್ಲಿ ಈ ರೀತಿ ವಿಭಿನ್ನವಾಗಿರುವಂತಹ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಮನೆಯಲ್ಲಿ ಅದನ್ನು ಹೆಚ್ಚುವರಿ ಒಂದು ಅಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅಂತಿಮ ಪರೀಕ್ಷೆಗಳಲ್ಲಿ ಏನಪ್ಪ ಅಂತಂದರೆ ಉತ್ತಮ ಅಂಕಗಳನ್ನು ಗಳಿಸ್ಬೋದು ಅದರಲ್ಲೂ 10ಕ್ಕೆ 10 ಅಂಕಗಳನ್ನು ಗಳಿಸೋದ್ರ ಮೂಲಕ ನಾವು ಉತ್ತಮ ಫಲಿತಾಂಶವನ್ನು ಪಡ್ಕೋಬಹುದು ಅಂತ ಈ ನಿಟ್ಟಿನಲ್ಲಿ ನಾನು ನಿಮಗೆಲ್ಲರಿಗೂ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ಭೂಗೋಳಶಾಸ್ತ್ರದ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತವನ್ನು ಕೋರ್ತೇನೆ ನನ್ನ ಹೆಸರು ಶಂಭು ಎಸ್ ನಾನು ಶ್ರೀ ಮುರುಘರಾಜೇಂದ್ರ ಸ್ವಾಮಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮರೆಯಾಲ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಇಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರ ದ್ವಿತೀಯ ಪಿ ಯು ಸಿ ಭೂಗೋಳಶಾಸ್ತ್ರ ಪಠ್ಯ ವಿಷಯದ ವಿಭಾಗ ಸಿಯಲ್ಲಿ ಅಧ್ಯಾಯ 13 ಪ್ರಾಯೋಗಿಕ ಭೂಗೋಳಶಾಸ್ತ್ರ ಇದರಲ್ಲಿ ದತ್ತಾಂಶಗಳ ನಿರೂಪಣೆ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತರೇಖಾಕೃತಿಯ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಆ ವೃತ್ತರೇಖಾಕೃತಿ ರಚನೆಯನ್ನು ಯಾವ ರೀತಿ ಮಾಡುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ವಿಧಾನಗಳು ಏನೇನು ಅನುಸರಿಸಬೇಕು ಮತ್ತು ಆ ಒಂದು ವೃತ್ತರೇಖಾಕೃತಿಯ ರಚನೆಯಿಂದ ನಮ್ಗೆ ಏನೇನು ಉಪಯೋಗಗಳಾಗುತ್ತೆ ಯಾವ ಸಂದರ್ಭದಲ್ಲಿ ನಾವು ಆ ರೇಖಾಕೃತಿಯನ್ನು ರಚಿಸಬೇಕು ಮುಂತಾದಂತಹ ವಿಷಯಗಳನ್ನು ತಿಳ್ಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ನಾವು ಈ ಒಂದು ಇನ್ನೊಂದು ಸಮಸ್ಯೆಯನ್ನು ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ ಬಿಡಿಸೋಣ ಸೊ ಇನ್ನೊಂದು ಪ್ರಶ್ನೆ ಇದೆ ನಮಗೆ ಆ ಪ್ರಶ್ನೆಗೆ ನಾವು ವೃತ್ತ ರೇಖಾಕೃತಿಯನ್ನು ಯಾವ ರೀತಿ ರಚಿಸ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಈ ಮೂಲಕ ತಿಳ್ಕೊಳ್ಳೋಣ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ ಏನು ಅಂತಂದಾಗ ಭಾರತದಲ್ಲಿ ಭೂಬಳಕೆಯ ಮಾದರಿ ಬ್ರಾಕೆಟಲ್ಲಿ ಶೇಕಡಾವಾರು ಯಾಕೆಂತಂದರೆ ನಾವು ವೃತ್ತರೇಖವನ್ನು ರಚಿಸಬೇಕು ಅಂತಂದಾಗ ವೃತ್ತರೇಖಾಲೇಖವನ್ನು ರಚಿಸಬೇಕು ಅಂತಂದಾಗ ನಾವು ಪ್ರತಿಶತ ಅಥವಾ ಶೇಕಡಾವಾರನ್ನು ನಾವು ಗಮನದಲ್ಲಿಟ್ಕೋಬೇಕಾಗಿರೋದ್ರಿಂದ ಈ ಪ್ರಶ್ನೆ ಏನಿದೆ ಅಂತಂದರೆ ಭಾರತದಲ್ಲಿ ಭೂಬಳಕೆಯ ಮಾದರಿ ಸೊ ಭೂಬಳಕೆಯ ಮಾದರಿ ಅಂದರೆ ವಿವಿಧ ಉದ್ದೇಶಗಳಿಗೋಸ್ಕರ ಭೂಮಿಯನ್ನು ಬಳಕೆ ಮಾಡುವಂಥದ್ದು ಯಾವ ಯಾವ ಉದ್ದೇಶಗಳಿಗೋಸ್ಕರ ಭಾರತದಲ್ಲಿ ಭೂಮಿಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಸೊ ಆ ನಿಟ್ಟಿನಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತರೇಖಾಕೃತಿಯನ್ನು ರಚಿಸಬೇಕಾದ್ರೆ ಒಂದು ಸೂತ್ರವನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಹೇಳಿದ್ವಿ ಅದೇನು ಅಂತಂದರೆ ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360 ಸೊ ಈ ಒಂದು ಸೂತ್ರದ ಸಹಾಯದಿಂದಲೇ ನಾವೇನು ಮಾಡ್ಬೋದು ಅಂತಂದರೆ ಈ ಸಮಸ್ಯೆಯನ್ನು ಬಿಡಿಸ್ಬೋದು ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಭಾರತದಲ್ಲಿ ಭೂಬಳಕೆಯ ಮಾದರಿ ಶೇಕಡಾವಾರು ಅಂತ ಇದೆ ಸೊ ಇಲ್ಲಿ ವಿಧಗಳು ಯಾವ ಯಾವ ಒಂದು ಉದ್ದೇಶಕ್ಕೋಸ್ಕರ ಭೂಮಿಯನ್ನು ನಾವು ಬಳಕೆ ಮಾಡ್ಕೋತಾ ಇದ್ದೀವಿ ಅದರಲ್ಲಿ ಮೊದಲನೇದು ಅರಣ್ಯಗಳಿದೆ ಎರಡನೇದು ಬಳಕೆಗೆ ಲಭ್ಯವಿಲ್ಲದ ಭೂಮಿ ಇದೆ ಮೂರನೇದು ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ ಇದೆ ನಾಲ್ಕನೇದು ಬೀಳು ಭೂಮಿ ಇದೆ ಐದನೇದಾಗಿ ನಿವಳ್ಳ ಬಿತ್ತನೆ ಭೂಮಿ ಇದೆ ಸೊ ಇದೈದು ಆಯಿತು ಹಾಗೆ ಅದರ ಕ್ಷೇತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಅರಣ್ಯಗಳು 22.8 ಇದೆ ಬಳಕೆಗೆ ಲಭ್ಯವಿಲ್ಲದ ಭೂಮಿ 14.2
ಕೃಷಿ ಒಳಪಡಿಸಲ್ಪಟ್ಟ ಇತರೆ ಭೂಮಿ 8.7, ಬೀಳು ಭೂಮಿ 8.1, ನಿವಳ್ಳ ಬಿತ್ತನೆ ಭೂಮಿ 46.7. ನೋಡಿ ಇದನ್ನೆಲ್ಲವನ್ನು ಕೂಡ ನಾವು ಕೂಡಿಸ್ಕೊಂಡಂಥ ಸಂದರ್ಭದಲ್ಲಿ ಒಟ್ಟು 100 ಬರುತ್ತೆ. ಯಾಕೆಂತಂದರೆ ನಮ್ಮ ಸೂತ್ರದ ಪ್ರಕಾರ ವೈಯಕ್ತಿಕ ಮೊತ್ತಗಳು ಡಿವೈಡೆಡ್ ಬೈ ಒಟ್ಟು ಮೊತ್ತ ಇರೋದ್ರಿಂದ ನಾವು ಒಟ್ಟು ಮೊತ್ತವನ್ನು ಕಂಡುಹಿಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ವೈಯಕ್ತಿಕ ಮೊತ್ತ ಆಲ್ರೆಡಿ ಅಲ್ಲೇ ಕೊಟ್ಟಿರ್ತಾರೆ. ನಾವು ಒಟ್ಟು ಮೊತ್ತವನ್ನು ಕಂಡುಹಿಡ್ಕೊಂಡಂತಹ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಸಮಸ್ಯೆಯನ್ನು ಬಿಡಿಸೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಮೊದಲನೆಯದಾಗಿ ನಮ್ಮ ಮೊದಲನೇ ಒಂದು ವಿಧಾನ ಏನು ಇದರಲ್ಲಿ ವೃತ್ತರೇಖಾಕೃತಿಯನ್ನು ರಚಿಸಬೇಕು ಅಂತಂದಾಗ ನಾವು ಏರಿಕೆ ಕ್ರಮದಲ್ಲಿ ನಾವು ಕೊಟ್ಟಿರುವಂತಹ ಮೌಲ್ಯಗಳನ್ನು ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏರಿಕೆ ಕ್ರಮ ಅಂತಂದಾಗ ಯಾವುದು ಕಡಿಮೆ ಇದೆ ಆ ಮೊತ್ತವನ್ನು ಮೊದಲು ನಾವು ಬರ್ಕೊಬೇಕು, ಆ ನಂತರ ಅದಕ್ಕಿಂತ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಗಮನಿಸಿ, ಇರುವಂತಹ ಕ್ಷೇತ್ರವಾರು ನಾವು ಶೇಕಡ ಪ್ರಮಾಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಕಡಿಮೆ ಇರುವಂತಹ ಒಂದು ವಿಷಯ ಯಾವುದು ಅಂತಂದ ಸಂದರ್ಭದಲ್ಲಿ ಬೀಳು ಭೂಮಿ ಅಂತ ಕರಿತೀವಿ. ಯಾಕಂದರೆ ಅದು 8.1 ಇದೆ. ಸೊ ಅದು ನಮಗೆ ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಮೊದಲನೇ ಒಂದು ಆಯ್ಕೆಯಾಗಿರುತ್ತೆ 8.1. ಹಾಗೆ ಎರಡನೇ ಒಂದು ಅಂಶ ಯಾವುದು ಅಂತಂದಾಗ ಅದಕ್ಕಿಂತ ಸ್ವಲ್ಪ ದೊಡ್ಡ ಮೊತ್ತ ಯಾವುದು ಅಂತಂದಾಗ 8.7. ಅದ್ಯಾವುದು? ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ 8.7 ಇದೆ. ಅದನ್ನು ನಾವು ಬರ್ಕೋತೀವಿ. ಹಾಗೆ ಮೂರನೆಯದಾಗಿ ನಮಗೆ ಹೆಚ್ಚಾಗಿರುವಂತಹ ಒಂದು ಮೊತ್ತ ಯಾವುದು ಅಂತಂದಾಗ 14.2. ಅದು ಬಳಕೆಗೆ ಲಭ್ಯವಿಲ್ಲದ ಭೂಮಿ ಅಂತಿರುತ್ತೆ, 14.2 ಇದೆ. ಹಾಗೆ ನಾಲ್ಕನೆಯದಾಗಿ ಮುಂದಿನ ಒಂದು ಹೆಚ್ಚುವರಿ ಮೌಲ್ಯ ಯಾವುದಿರುತ್ತೆ ಅಂತಂದಾಗ 22.8. ಅದ್ಯಾವುದು ಅಂತಂದರೆ ಅರಣ್ಯಗಳು ಅಂತ ಬರುತ್ತೆ, 22.8. ಹಾಗೆ ಕೊನೆಯದಾಗಿ ಉಳ್ಕೊಳ್ಳುವಂಥದ್ದು ಹೆಚ್ಚಿನ ಮೊತ್ತದ ಒಂದು ಅಂಶ ಅಂತಂದಾಗ ನಿವಳ್ಳ ಬಿತ್ತನೆ ಭೂಮಿ. ಸೊ ಇದನ್ನು 46.2. ಸೊ ಇದನ್ನು ನಾವೇನು ಮಾಡಿದ್ದೀವಿ, ಈಗ ಏರಿಕೆ ಕ್ರಮದಲ್ಲೇ ಬರ್ಕೊಂಡಿದ್ದೀವಿ. ಕಳೆದ ತರಗತಿಯಲ್ಲೂ ಕೂಡ ನಾವು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂತಂದರೆ ನೀರಾವರಿಯ ಮೂಲಗಳಲ್ಲಿ ಯಾವ ಮೂಲ ಕಡಿಮೆ ಇರುತ್ತೆ ಅದನ್ನು ಫಸ್ಟ್ ಬರ್ಕೊಬೇಕು, ಅದಕ್ಕಿಂತ ಜಾಸ್ತಿ ಇರೋದನ್ನು ನೆಕ್ಸ್ಟ್ ಬರ್ಕೋಬೇಕು. ಅದೇ ರೀತಿಯಲ್ಲೂ ಕೂಡ ಯಾವ ಒಂದು ನಮಗೆ ಮೌಲ್ಯ ಕಡಿಮೆ ಇದೆ ಅದನ್ನು ಫಸ್ಟ್. ಇವಾಗ ನಾವು ಸೂತ್ರದ ಪ್ರಕಾರ, ಸೂತ್ರ ಏನು ಅಂತ ಆಲ್ರೆಡಿ ನಾವು ಹೇಳಿದ್ದೀವಿ, ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360. ಸೊ ಅದರ ಪ್ರಕಾರ ನಮಗೆ ವೈಯಕ್ತಿಕ ಮೊತ್ತ ಎಷ್ಟಿದೆ ಅಂತಂದಾಗ 8.1 ಇದೆ, ಒಟ್ಟು ಮೊತ್ತ ಎಷ್ಟಿದೆ ಅಂತಂದಾಗ 100 ಇದೆ. ನೋಡಿಲಿ 8.1 ಡಿವೈಡೆಡ್ ಬೈ 100 ಇಂಟು 360, ಇದರ ಪ್ರಕಾರ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂತಂದರೆ 29.16. ಸೊ ಇದು ನಮಗೆ ಬಂದಂತಹ ಡಿಗ್ರಿಗಳು ಅಂದರೆ ಕೋನಗಳು. ಹಾಗೆ ನೆಕ್ಸ್ಟ್ ನಮಗೆ ಬರುವಂಥದ್ದು 8.7 ಡಿವೈಡೆಡ್ ಬೈ 100 ಇಂಟು 360. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಂತಹ ಸಂದರ್ಭದಲ್ಲಿ 31.32 ಆನ್ಸರ್ ನಮಗೆ ಬರುತ್ತೆ. ಆ ನಂತರದಲ್ಲಿ 14.2 ಡಿವೈಡೆಡ್ ಬೈ 100 ಇಂಟು 360 ಇದನ್ನು ಮಾಡಿದಂತಹ ಸಂದರ್ಭದಲ್ಲಿ 51.12 ನಮಗೆ ಬರುವಂತಹ ಉತ್ತರ ಆಗಿರುತ್ತೆ. ತದನಂತರದಲ್ಲಿ 22.8 ಡಿವೈಡೆಡ್ ಬೈ 100 ಇಂಟು 360. ಸೊ ಇದನ್ನು ನಾವು ಬಳಸ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ 82.08 ಡಿಗ್ರಿ ಇದು ನಮಗೆ ಬರುವಂತಹ ಉತ್ತರ ಆಗಿರುತ್ತೆ. ಕೊನೆಯದಾಗಿ ದೊಡ್ಡ ಒಂದು ಸಂಖ್ಯೆ ಇರುವಂಥದ್ದು ನಮಗೆ 46.2 ಡಿವೈಡೆಡ್ ಬೈ 100 ಅಂತಂದರೆ 46.2 ಡಿವೈಡೆಡ್ ಬೈ 100 ಅಂತಂದ ಸಂದರ್ಭದಲ್ಲಿ ಇಂಟು 360 ಮಾಡಿದ್ರೆ ನಮಗೆ 166.32 ಇದು ಬರುವಂತಹ ಉತ್ತರ ಆಗಿರುತ್ತೆ. ನಮಗೆ ನೋಡಿ ಎಲ್ಲವೂ ಕೂಡ ಬರುವಂಥ ಉತ್ತರನೂ ಕೂಡ ನಮಗೆ ಯಾವ ರೀತಿ ಇದೆ ಅಂತಂದರೆ ಏರಿಕೆ ಕ್ರಮದಲ್ಲೇ ಇದೆ. ಸೊ ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಮುಂದೆ ನಾವು ವೃತ್ತರೇಖಾಕೃತಿಯನ್ನು ರಚಿಸ್ಕೋಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಕೂಡ ಉಂಟಾಗೋದಿಲ್ಲ. ಸೊ ಅದರಿಂದ ಸೂತ್ರವನ್ನು ಬಳಸ್ಕೊಂಡು ನಾವು ಏರಿಕೆ ಕ್ರಮದಲ್ಲಿ ಎಲ್ಲ ಅಂಕಿ ಸಂಖ್ಯೆಗಳನ್ನು ಬರ್ಕೊಂಡು ಆ ತದನಂತರದಲ್ಲಿ ಸೂತ್ರದ ಸಹಾಯದಿಂದ ನಾವು ಇದನ್ನು ಭಾಗಿಸಿ ಮತ್ತು ಗುಣಿಸಿದಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಭಾಗಲಬ್ಧ ಸಿಗುತ್ತೆ. ಸೊ ಈ ಒಂದು ಉತ್ತರವನ್ನು ಇಟ್ಕೊಂಡು ನಾವೇನು ಮಾಡ್ಬೋದು ಅಂತಂದಾಗ ವೃತ್ತರೇಖಾಕೃತಿಯನ್ನು ಸುಲಭವಾಗಿ ರಚಿಸ್ಬೋದು. ಸೊ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ತಿಳಿಸಿದಂತೆ ನಾವು ತ್ರಿಜ್ಯ ಅಥವಾ ವರ್ತುಲ ಅಥವಾ ವೃತ್ತವನ್ನು ರಚಿಸ್ಕೋಬೇಕು ಅಂತಂದಾಗ ಒಂದು ನಿರ್ದಿಷ್ಟ ಅಳತೆಯನ್ನು ಇಟ್ಕೋಬೇಕು ಅಂತ ಹೇಳಿದ್ವಿ. ಯಾಕಂತಂದರೆ ಅದು ಸ್ಪಷ್ಟವಾಗಿ ಬರುವಂತಹ ನಿಟ್ಟಿನಲ್ಲಿ ಅದರಿಂದ 4-5 ಸೆಂಟಿಮೀಟರ್ ಉದ್ದದ ಒಂದು ವೃತ್ತವನ್ನು ನಾವು ರಚಿಸ್ಕೋಬೇಕಾಗುತ್ತೆ. ನಿಮ್ಮ ಸ್ಕೇಲಿನಲ್ಲಿ 4-5 ಸೆಂಟಿಮೀಟರ್, ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ 4-5 ಸೆಂಟಿಮೀಟರ್ ಒಂದು ವೃತ್ತವನ್ನು ರಚಿಸ್ಕೊಳ್ಳಿ. ಅಳತೆಯ ಮಾಪಕದಲ್ಲಿ ಅಳತೆಯನ್ನು ತೆಗೆದುಕೊಂಡು ನೋಡಿ ಈ ರೀತಿ ಒಂದು ಸರ್ಕಲ್ ಅಥವಾ ವೃತ್ತವನ್ನು ರಚಿಸ್ಕೊಳ್ಳಿ. ಆ ನಂತರದಲ್ಲಿ ಒಂದು
ಆಧಾರ ರೇಖೆಯನ್ನು ಅಥವಾ ಒಂದು ಆಧಾರ ಕೋನವನ್ನು ನಾವು ರಚಿಸ್ಕೋಬೇಕಾಗುತ್ತೆ. ಎಲ್ಲಿಂದ ಅಂತಂದಾಗ ನಾವು ವೃತ್ತದ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಸಂಪರ್ಕಿಸುವಂತೆ ನಾವೇನು ಮಾಡಬೇಕು, ಒಂದು ಆಧಾರ ರೇಖವನ್ನು ರಚಿಸ್ಕೋಬೇಕಾಗುತ್ತೆ. ಈ ಆಧಾರ ರೇಖೆಯ ಮಹತ್ವವನ್ನು ನಾನು ಕಳೆದ ತರಗತಿಯಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆಂತಂದರೆ ನಾವು ಕೋನಮಾಪಕದ ಸಹಾಯದಿಂದ ಕೋನಗಳನ್ನು ರಚಿಸಬೇಕು ಅಂತಂದಾಗ ಕೋನಮಾಪಕವನ್ನು ಮೊದಲು ಎಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಆ ಒಂದು ವಿಷಯದಲ್ಲಿ ನಾವೇನಾದರೂ ಎಡುವುದ್ರೆ ಮುಂದೆ ಬರುವಂತಹ ಎಲ್ಲ ಕೋನಗಳಲ್ಲೂ ಕೂಡ ನಮಗೆ ವ್ಯತ್ಯಾಸಗಳು ಉಂಟಾಗುತ್ತೆ, ಜೊತೆಗೆ ತಪ್ಪುಗಳು ಸಂಭವಿಸುತ್ತೆ. ಆ ದೃಷ್ಟಿಯಿಂದ ನಾವು ವೃತ್ತದ ಕೇಂದ್ರ ಬಿಂದುವಿಗೆ ಸರಿಯಾಗಿ, ಮತ್ತೆ ನೋಡಿ ಕೋನಮಾಪಕದ ತಳಭಾಗ ಕರೆಕ್ಟಾಗಿ ನಮಗೆ ಅಥವಾ ಸರಿಯಾಗಿ ಏನಾಗಿರಬೇಕು ಅಂತಂದರೆ ಆಧಾರ ರೇಖೆಯ ಮೇಲೆ ಸರಿಯಾಗಿ ಇರಬೇಕು. ಹಾಗೆ ಕೋನಮಾಪಕದ ಕೇಂದ್ರ ಬಿಂದು ಕರೆಕ್ಟಾಗಿ ವೃತ್ತದ ಕೇಂದ್ರ ಬಿಂದುವಿಗೆ ಇರೋ ರೀತಿಯೇ ಇರಬೇಕು. ಈ ಒಂದು ವಿಧಾನದ ಮೂಲಕ ನಾವು ಕೋನಮಾಪಕವನ್ನು ಇಟ್ಕೊಂಡದ್ದೇ ಆದರೆ ನಮಗೇನಾಗುತ್ತೆ ಅಂತಂದರೆ ವೃತ್ತ ರೇಖಾಕೃತಿ ಯಾವುದೇ ತಪ್ಪುಗಳಿಲ್ಲದೆ ಸ್ಪಷ್ಟವಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ನಮ್ಮ ಮೊದಲನೇ ಒಂದು ಡಿಗ್ರಿಗಳಾಗಿ ಪರಿವರ್ತಿಸಿರುವಂತಹ ಒಂದು ಮೊತ್ತ ಎಷ್ಟಿದೆ ಅಂತಂದರೆ 29.16. ಹಾಗೆ ಕಳೆದ ತರಗತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಮಗೆ ಪಾಯಿಂಟ್ ಸಮ್ಥಿಂಗ್ ಬಂದಮೇಲೆ 5ಕ್ಕಿಂತ ಹೆಚ್ಚು ಬಂದಂತಹ ಸಂದರ್ಭದಲ್ಲಿ ಮುಂದಿನ ಸಂಖ್ಯೆಯನ್ನು ನಾವು ತಗೋಬೋದು ಅಂತ. ಬಟ್ ಇಲ್ಲಿ 1.6 ಇರೋದ್ರಿಂದ ನಮಗೇನಪ್ಪ ಅಂತಂದರೆ 5ಕ್ಕಿಂತ ಅದು ಕಡಿಮೆ ಇರೋದ್ರಿಂದ ನಾವು 29ನೇ ಏನು ಮಾಡ್ಬೋದು ಅಂತಂದರೆ ಗುರುತಿಸ್ಕೋಬೋದು. ಸೊ ಇಲ್ಲಿ 29 ಎಲ್ಲಿ ಕಂಡುಬರುತ್ತೆ ನೋಡ್ಕೊಳ್ಳಿ. 0 ಪ್ರಾರಂಭ ಆದರೆ 10, 21, 22, 23, 24, 25, 26, 27, 28, 29. ಸೊ 29 ನಮಗೆ ಒಂದು ಪಾಯಿಂಟ್ ಸಿಗುತ್ತೆ. ಈ ಒಂದು ಬಿಂದುವನ್ನು ನಾವು ಸ್ಕೇಲ್ನ ಸಹಾಯದಿಂದ ವೃತ್ತದ ಕೇಂದ್ರ ಬಿಂದುವಿಗೆ ಏನು ಮಾಡ್ಕೋಬೇಕು ಅಂತಂದರೆ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ನಾವು ವೃತ್ತದ ಪರಿಧಿಯಿಂದ ಕೇಂದ್ರ ಬಿಂದುವಿಗೆ ಒಂದು ಕೋನವನ್ನು ಎಳ್ಕೊಂಡಿದ್ದೀವಿ. ಸೊ ಇದು ಮೊದಲನೆಯ ಒಂದು ಕೋನದ ರಚನೆ ಆಗಿದೆ. ಎರಡನೇ ಕೋನದ ರಚನೆ ನಾವು ಮಾಡಬೇಕು ಅಂತಂದಾಗ ಎಗೈನ್ ನಾವೇನು ಮಾಡಬೇಕಾಗುತ್ತೆ, ಕೋನಮಾಪಕವನ್ನು, ಇವಾಗೇನು ನಾವು ಕೋನವನ್ನು ರಚಿಸಿದ್ದೀವಿ ಆ ಕೋನಕ್ಕೆ ಸರಿಯಾಗಿ ಕೇಂದ್ರ ಬಿಂದುವಿಗೆ ಇಟ್ಕೋಬೇಕಾಗುತ್ತೆ, ವೃತ್ತದ ಕೇಂದ್ರ ಬಿಂದುವಿಗೆ ಸಮನ. ಸೊ ಮುಂದಿನ ಒಂದು ಮೊತ್ತ ಎಷ್ಟಿದೆ ನಮಗೆ ಅಂತಂದರೆ 31.32. ಸೊ ಇಲ್ಲಿ 31.32 ಅಂತ ನಾವು ಹೇಳಿದಂಥ ಸಂದರ್ಭದಲ್ಲಿ 32 ಇದು ಕೂಡ 5ಕ್ಕಿಂತ ಕಡಿಮೆನೇ ಇರೋದ್ರಿಂದ ನಮಗೆ 31. ಸೊ ಇಲ್ಲಿ ನೋಡ್ಕೊಳ್ಳಿ, 0 ಇಂದ 10, 20, 30 + 31 ಇಲ್ಲಿಗೆ ನಮಗೆ ಕೋನ ಸಿಗುತ್ತೆ. ವೃತ್ತದ ಕೇಂದ್ರ ಬಿಂದುವಿನಿಂದ ಮತ್ತೊಂದು ಕೋನವನ್ನು ನಾವು ರಚಿಸ್ಕೊಳ್ಳೋಣ. ಈ ರೀತಿಯಾಗಿ ಮತ್ತೊಂದು ಕೋನವನ್ನು ನಾವು ರಚಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಎರಡನೇ ಕೋನದ ಅಂತರವೂ ಕೂಡ ಸಿಗುತ್ತೆ. ತದನಂತರದಲ್ಲಿ ಇವಾಗೇನು ನಾವು ಎರಡನೇ ಕೋನವನ್ನು ರಚಿಸಿದ್ವಿ ಆ ಕೋನಕ್ಕೆ ಸರಿಯಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಕೋನಮಾಪಕವನ್ನು ಇಟ್ಕೋಬೇಕಾಗುತ್ತೆ. ಸೊ ಅದಾದ ನಂತರದಲ್ಲಿ ಮುಂದಿನ ಒಂದು ಮೌಲ್ಯ ಎಷ್ಟಿದೆ ಅಂತಂದರೆ 51.12 ಇದೆ. ಆವಾಗ ಅದಕ್ಕೂ ಕೂಡ ನಾವು 51ನ್ನೇ ತಗೋಬೋದು. ಸೊ ಅದರಿಂದ 10, 20, 30, 40, 50. ಸೊ 51. ನೋಡಿ ವಿದ್ಯಾರ್ಥಿಗಳೇ, ಗಮನಿಸ್ಕೊಳ್ಳಿ ಅದನ್ನು. ನೋಡಿ, ಈಗ ಮತ್ತೊಂದು ಕೋನದ ರಚನೆಯೂ ಕೂಡ ನಮಗೆ ಕಂಡುಬರುತ್ತೆ. ಮುಂದಿನದಾಗಿ ನಮಗೆ ಇರುವಂಥದ್ದು 82.08. ನೋಡಿ, ಮೊದಲನೇದು 29 ಆಯಿತು, ನೆಕ್ಸ್ಟು 31, ಹಾಗೆ 51 ಆಗಿದೆ. ಇನ್ನು ಮುಂದಿನದು 82.08 ಇದೆ. ನೋಡ್ಕೊಳ್ಳಿ, ಇವಾಗ ಏನು ನಾವು ಕೋನವನ್ನು ರಚಿಸ್ಕೊಂಡಿದ್ವಿ ಅದರ ಮೇಲೆ ಕೋನಮಾಪಕವನ್ನು ನಾವು ಪುನಃ ಇಟ್ಕೋಬೇಕಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ವೃತ್ತದ ಕೇಂದ್ರ ಬಿಂದುವನ್ನು ನೀವು ಬಿಟ್ಕೊಡ್ಬಾರ್ದು, ಆ ವೃತ್ತದ ಕೇಂದ್ರ ಬಿಂದುವಿನಲ್ಲೇ ಕೋನಮಾಪಕ ಇರಬೇಕು. ನೋಡ್ಕೊಳ್ಳಿ, 82.08 ಇದೆ. ಇಲ್ಲಿ 0 ಪ್ರಾರಂಭ ಆದರೆ
ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತಿದೆ. ಸೊ ಇಲ್ಲಿ ನಮಗೆ 82 ಬೇಕು. 82.08 ಅಂತ ಇರೋದ್ರಿಂದ ನಾವು 82ನೇ ತೆಗೆದುಕೊಳ್ಬೋದು. 80, 81, 82. ಸೊ ಇಲ್ಲಿಗೆ ನಮಗೆ ಮತ್ತೊಂದು ಕೋನ ಸಿಗುತ್ತೆ. ವಿದ್ಯಾರ್ಥಿಗಳೇ, ನಮಗೆ ಮತ್ತೆ 82.08 ಇದಕ್ಕೂ ಕೂಡ ನಾವು ಮತ್ತೊಂದು ಕೋನವನ್ನು ರಚಿಸ್ಕೊಂಡಿದ್ದೀವಿ. ಇನ್ನು ಉಳಿದಿರುವಂತಹ ಕೋನ ನಮಗೆ ಯಾವುದು ಅಂತಂದಾಗ ಕೊನೆಯದಾಗಿ 166.32. ಸೊ ಇದನ್ನು ಕೂಡ ನಾವು ಕೋನಮಾಪಕದಿಂದ ಸುಲಭವಾಗಿ ನಾವೇನು ಮಾಡೋ ಗುರುತಿಸ್ಬೋದು. ಯಾಕೆಂತಂದರೆ ನಾವು ಬರ್ಕೊಂಡಿರೋದೇ ಏರಿಕೆ ಕ್ರಮದಲ್ಲಿ ಆಗಿರೋದ್ರಿಂದ ಉಳಿದಿರುವಂಥ ಅಷ್ಟು ಮೊತ್ತವು ಕೂಡ ನಮಗೆ ಕರೆಕ್ಟಾಗಿ 166.32 ಬಂದೇ ಬರುತ್ತೆ. ಬೇಕಿದ್ರೆ ನಾವು ಅದನ್ನು ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇಲ್ಲಿ ಇವಾಗ ಎಳೆದಿರುವಂತಹ ನೋಡಿ ವಿದ್ಯಾರ್ಥಿಗಳೇ, ನಾವು ಕರೆಕ್ಟಾಗಿ ವೃತ್ತದ ಕೇಂದ್ರಕ್ಕೆ ಕೋನಮಾಪಕವನ್ನು ಇಟ್ಕೊಂಡಾಗ ನೋಡಿ ನಮಗೆ ಬೇಕಿರುವಂಥದ್ದು 166.32. ಕರೆಕ್ಟಾಗಿ ನಮಗೆ ಆಧಾರ ರೇಖೆ ಏನಿದೆ ಅದು ಕರೆಕ್ಟಾಗಿ 166ಕ್ಕೆ ಸರಿಯಾಗಿ ಬರುತ್ತೆ. ನಾವು ಯಾವುದೇ ರೀತಿ ಗೊಂದಲಕ್ಕೂ ಕೂಡ ವಿದ್ಯಾರ್ಥಿಗಳೇ ಒಳಗಾಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂತಂದರೆ ನೋಡಿ, ಇಲ್ಲಿ ಕರೆಕ್ಟಾಗಿ ಆಧಾರ ರೇಖೆ ಏನಿದೆ ಅದಕ್ಕೆ 166 ಡಿಗ್ರಿ ಸರಿಯಾಗಿ ಬರುತ್ತೆ. ಸೊ ಅದರಿಂದ ನಾವೇನು ಮಾಡ್ಬೋದು ಅಂತಂದಾಗ ಏರಿಕೆ ಕ್ರಮದ ಸಹಾಯದಿಂದ ಯಾವುದೇ ಗೊಂದಲಗಳಿಲ್ಲದೆ ಸುಲಭವಾಗಿ ನಾವು ವೃತ್ತ ರೇಖಾಕೃತಿಯನ್ನು ನಾವು ರಚಿಸ್ಬೋದು. ಹಾಗೆ ವೃತ್ತ ರೇಖಾಕೃತಿಯನ್ನು ರಚಿಸಿದ ಮೇಲೆ ಕಳೆದ ತರಗತಿಯಲ್ಲೇ ನಾವು ತಿಳಿಸಿದ್ವಿ, ಅದಕ್ಕೆ ಬಣ್ಣದ ಲೇಪನವನ್ನು ಮಾಡಬೇಕು ಅಥವಾ ಯಾವುದಾದ್ರೂ ಛಾಯಾ ಒಂದು ವಿಧಾನದ ಮೂಲಕ ಅದನ್ನು ಗುರುತಿಸಬೇಕು ಅಂತ. ಈ ಒಂದು ಚಿತ್ರಕ್ಕೆ ನಾವು ಬೇರೆ ಬೇರೆ ಬಣ್ಣಗಳನ್ನು ನಾವು ಬಳಸ್ಕೊಂಡು ಏನು ಮಾಡೋಣ ಅಂತಂದರೆ ಶೇಡನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಆದಷ್ಟು ನಿಮ್ಮ ಬಳಿ ಏನಾದರೂ ಬಣ್ಣದ ಪೆನ್ಸಿಲ್ಗಳ ಒಂದು ಲಭ್ಯತೆ ಇದ್ದರೆ ಅದನ್ನು ಬಳಸಿ ನೀವೇನು ಮಾಡ್ಬೋದು ಅಂತಂದರೆ ಈ ರೀತಿ ಬೇರೆ ಬೇರೆ ಬಣ್ಣಗಳನ್ನು ನಾವು ಕೋನಗಳಿಗೆ ಕೊಡ್ಬೋದು. ಒಂದು ವೇಳೆ ನಿಮಗೆ ಬಣ್ಣದ ಪೆನ್ಸಿಲ್ಗಳ ಲಭ್ಯತೆ ಇಲ್ಲ ಅಂತಂದರೆ ಕಳೆದ ತರಗತಿಯಲ್ಲೇ ಹೇಳಿದ್ದೀವಿ, ನಿಮ್ಮಲ್ಲಿ ಲಭ್ಯವಿರುವಂತಹ ಪೆನ್ಸಿಲನ್ನೇ ಬಳಸಿ ನೀವು ಬೇರೆ ಬೇರೆ ಶೇಡ್ಗಳನ್ನು ನೀವು ಅದಕ್ಕೆ ಅಥವಾ ಡಿಸೈನ್ಗಳನ್ನು ಮಾಡ್ಕೋಬಹುದು. ವಿದ್ಯಾರ್ಥಿಗಳೇ, ಹೀಗೆ ಪ್ರತಿಯೊಂದು ಕೋನಕ್ಕೂ ಕೂಡ ನಾವು ಬೇರೆ ಬೇರೆ ಬಣ್ಣಗಳನ್ನು ಬಳಸೋದ್ರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ವೃತ್ತ ರೇಖಾಕೃತಿಯನ್ನು ಇನ್ನೂ ಸ್ಪಷ್ಟವಾಗಿ ಅಂದವಾಗಿ ನಾವೇನು ಮಾಡ್ಬೋದು ಅಂತಂದರೆ ರಚಿಸ್ಬೋದು. ಹಾಗೆ ಈ ರೀತಿಯಾಗಿ
ಸ್ನೇಹಿತರೆ ಈ ರೀತಿ ಅಂದವಾಗಿ ನಾವು ಬೇರೆ ಬೇರೆ ಬಣ್ಣಗಳನ್ನು ಬಳಸಿಕೊಂಡು ಕೂಡ ಈ ವೃತ್ತರೇಖಾಕೃತಿಯನ್ನು ನಾವು ನಿರೂಪಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಬೇರೆ ಬೇರೆ ಬಣ್ಣಗಳನ್ನು ಬಳಸಿಕೊಂಡು ನಾವು ಈ ವೃತ್ತರೇಖಾಕೃತಿಯನ್ನು ನಿರೂಪಿಸಬಹುದು ನೋಡಿ ಇಲ್ಲಿ ಮೊದಲನೇ ಒಂದು ಕೋನ ನಮಗೆ 29.16 ಅಂತಂದ್ರೆ 8.1 ಇರುವಂತ ಬೀಳು ಭೂಮಿ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ನೆಕ್ಸ್ಟ್ 31.32 ಅಂತಂದ್ರೆ 8.7 ಇರುವಂತದ್ದು ಕೃಷಿಗೆ ಒಳಪಡಿಸಲ್ಪಟ್ಟ ಇತರೆ ಭೂಮಿ ಇದನ್ನ ರೆಪ್ರೆಸೆಂಟೇಷನ್ ಅನ್ನು ಯೆಲ್ಲೋ ಕಲರ್ ಮಾಡುತ್ತೆ ನೆಕ್ಸ್ಟ್ 14.2 ಅಂದ್ರೆ ಬಳಕೆಗೆ ಲಭ್ಯವಿಲ್ಲದ ಭೂಮಿ ಏನಿದೆ ಇದನ್ನ ನಮಗೆ ವೈಟ್ ಕಲರ್ ರೆಪ್ರೆಸೆಂಟೇಷನ್ ಮಾಡುತ್ತೆ ನೆಕ್ಸ್ಟ್ ನಮಗೆ ಇರುವಂತದ್ದು 22.8 ಅಂತಂದ್ರೆ ಅರಣ್ಯಗಳು ಇದನ್ನ ಗ್ರೀನ್ ಕಲರ್ ನಮಗೆ ರೆಪ್ರೆಸೆಂಟೇಷನ್ ಮಾಡುತ್ತೆ ಹಾಗೆ ಉಳಿದಿರುವಂತದ್ದು ನಮಗೆ 46.2 ನಿವಳ ಬಿತ್ತನೆ ಭೂಮಿ ಇದನ್ನ ನಮಗೆ ಆರೆಂಜ್ ಕಲರ್ ಏನಪ್ಪಾ ಅಂತಂದ್ರೆ ರೆಪ್ರೆಸೆಂಟೇಷನ್ ಅನ್ನು ಮಾಡುತ್ತೆ ಈ ರೀತಿಯಾಗಿ ನಾವು ಎಲ್ಲಾ ಬಣ್ಣಗಳನ್ನು ಬಳಸಿಕೊಂಡು ನಾವು ಅದನ್ನ ವ್ಯವಸ್ಥಿತವಾಗಿ ಮಾಡಬಹುದು ಈ ವೃತ್ತದ ರಚನೆಯ ನಂತರದಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಸೂಚಿ ಅಥವಾ ಇಂಡೆಕ್ಸ್ ಅನ್ನು ಬಳಸುವಂತದ್ದು ಇಲ್ಲಿ ತುಂಬಾ ಮುಖ್ಯ ಯಾಕಂತಂದ್ರೆ ಇಡಿ ಚಿತ್ರ ಏನನ್ನ ಸೂಚಿಸುತ್ತಾ ಇದೆ ಅನ್ನುವಂತದ್ದನ್ನ ನಾವು ಈ ಸೂಚಿಯ ಸಹಾಯದಿಂದ ವಿವರವಾಗಿ ಮತ್ತೆ ಸ್ಪಷ್ಟವಾಗಿ ಕೂಡ ನಾವು ತಿಳ್ಕೊಬಹುದು ಆ ದೃಷ್ಟಿಯಿಂದ ನಾವು ಇಲ್ಲಿ ಪ್ರತಿ ಕೋನಕ್ಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಬಣ್ಣವನ್ನ ಕೊಟ್ಟಿದೀವೋ ಅದೇ ರೀತಿ ಸೂಚಿಯಲ್ಲೂ ಕೂಡ ಆ ಬಣ್ಣಗಳನ್ನು ನಾವು ರಚಿಸಿ ಆ ಮೂಲಕ ನಾವೇನಪ್ಪ ಅಂತಂದ್ರೆ ಸೂಚಿಯನ್ನು ರಚಿಸಬೇಕಾಗುತ್ತೆ ಅದರಿಂದ ಮೊದಲನೇ ಒಂದು ಬಣ್ಣ ಇಲ್ಲಿ ಏನು ನಾವು ತಗೊಂಡಿದ್ದೀವಿ ಪಿಂಕ್ ಕಲರ್ ಈ ಒಂದು ಕಲರ್ ಅನ್ನೇ ನಾವು ಮೊದಲನೇ ಸೂಚಿಯಲ್ಲಿ ತೋರಿಸಬೇಕಾಗುತ್ತೆ ಈ ರೀತಿ ಶೇಡ್ ಅನ್ನು ಮಾಡಿದ್ರೆ ಇದು ಏನನ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ ಅಂತಂದ್ರೆ ಬೀಳು ಭೂಮಿ ಅನ್ನುವಂಥದ್ದನ್ನು ನಾವು ಈಸಿಯಾಗಿ ತಿಳ್ಕೊಬೋದು ನೆಕ್ಸ್ಟ್ ನಾವು ಯೆಲ್ಲೋ ಕಲರ್ ಅನ್ನು ಬಳಸಿದ್ದೀವಿ ಹಾಗೆ ವೈಟ್ ಕಲರ್ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಸೂಚಿಯನ್ನು ರಚಿಸೋದ್ರ ಮೂಲಕ ವೃತ್ತರೇಖಾಕೃತಿಯನ್ನು ನಾವು ಸಂಪೂರ್ಣವಾಗಿ ಯಾವ ರೀತಿ ರಚಿಸಬೇಕು ಅನ್ನುವಂಥದ್ದನ್ನು ಸುಲಭವಾಗಿ ತಿಳ್ಕೊಬೋದು ಹಾಗೆ ಈ ರೀತಿ ನಾವು ವ್ಯವಸ್ಥಿತವಾಗಿ ವೃತ್ತರೇಖಾಕೃತಿಯನ್ನು ರಚಿಸೋದ್ರಿಂದ 10 ಅಂಕಗಳನ್ನು ಕೂಡ ನಾವು ಪರೀಕ್ಷೆಯಲ್ಲಿ ಸುಲಭವಾಗಿ ತೆಗೆದುಕೊಳ್ಬೋದು ಅನ್ನುವಂಥದ್ದನ್ನು ಕೂಡ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ ನಾವು ಈ ತರಗತಿಯಲ್ಲಿ ವೃತ್ತರೇಖಾಕೃತಿಯನ್ನು ರಚಿಸುವಂತಹ ವಿಧಾನಗಳನ್ನು ತಿಳ್ಕೊಂಡಿದ್ದೀವಿ ಸೊ ಈ ವೃತ್ತರೇಖಾಕೃತಿಯನ್ನು ರಚಿಸುವಂಥ ವಿಧಾನವನ್ನು ಎಲ್ಲರೂ ಕೂಡ ಗಮನವಿಟ್ಟು ನೋಡಿದ್ದೀರಾ ಅಂತ ಅಂದ್ಕೊಂಡು ನಿಮಗೆ ಒಂದು ಅಭ್ಯಾಸದ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಕುಳಿತು ಈ ಒಂದು ಪ್ರಶ್ನೆಯನ್ನು ಮತ್ತು ದತ್ತಾಂಶಗಳನ್ನು ಇಟ್ಟುಕೊಂಡು ಈ ಸಮಸ್ಯೆಯನ್ನು ಹೇಗೆ ಬಿಡಿಸುವಂಥದ್ದು ಮತ್ತು ವೃತ್ತರೇಖಾಕೃತಿಯನ್ನು ಹೇಗೆ ನಾವು ವ್ಯವಸ್ಥಿತವಾಗಿ ರಚಿಸ್ಬೋದು ಅನ್ನುವಂಥದ್ದನ್ನು ನೀವು ಸುಲಭವಾಗಿ ಅಭ್ಯಾಸದ ಮೂಲಕ ತಿಳ್ಕೊಳ್ಳಿ ಆ ಒಂದು ವೇಳೆ ಆ ಅಭ್ಯಾಸದ ಸಮಯದಲ್ಲಿ ನಿಮಗೇನಾದರೂ ಗೊಂದಲಗಳು ಉಂಟಾದಂತಹ ಸಂದರ್ಭದಲ್ಲಿ ನೀವು ಯೂಟ್ಯೂಬ್ ತರಗತಿಗಳನ್ನು ಮತ್ತೊಮ್ಮೆ ಒಂದು ವೀಕ್ಷಣೆ ಮಾಡಿ ಆ ನಂತರದಲ್ಲಿ ಗೊಂದಲಗಳನ್ನು ನೀವು ಬಗೆಹರಿಸ್ಕೊಳ್ಳಿ
ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಕೊಟ್ಟಿರುವಂತಹ ಒಂದು ಅಭ್ಯಾಸದ ಪ್ರಶ್ನೆ ಯಾವುದು ಅಂತಂದ್ರೆ, ಸೊ ಇಲ್ಲಿ ಭಾರತದಲ್ಲಿ ಮುಂಗಾರಿನ ಒಂದು ಹಂಗಾಮಿನಲ್ಲಿ ಯಾವ ಯಾವ ಬೆಳೆಗಳನ್ನು ಎಷ್ಟು ಲಕ್ಷ ಹೆಕ್ಟೇರ್ಗಳಲ್ಲಿ ಬೆಳೀತಾರೆ ಅನ್ನುವಂಥದ್ದನ್ನು ನಿಮಗೆ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, ಒಂದು ಕಡೆ ಬೆಳೆಗಳು, ಇನ್ನೊಂದು ಕಡೆ ಕ್ಷೇತ್ರ ಇದೆ. ಕ್ಷೇತ್ರ ಏನಪ್ಪ ಅಂದರೆ ನಮಗೆ ಲಕ್ಷ ಹೆಕ್ಟೇರುಗಳಲ್ಲಿ ಇರುವಂಥದ್ದು. ಮೊದಲನೇದು ಆಹಾರ ಧಾನ್ಯಗಳು. ಆಹಾರ ಧಾನ್ಯಗಳು ಅಂತಂದರೆ ನಿಮಗೆ ಭತ್ತ, ಗೋಧಿ ಈ ಒಂದು ಬೆಳೆಗಳಿಗೆ ಸಂಬಂಧಪಟ್ಟದ್ದು. ದ್ವಿದಳ ಧಾನ್ಯಗಳು, ನೆಕ್ಸ್ಟ್ ಎಣ್ಣೆ ಕಾಳುಗಳು, ವಾಣಿಜ್ಯ ಬೆಳೆಗಳು ಹಾಗೂ ಇತರೆ ಬೆಳೆಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನಿಮಗೆ ವಿಧಾನಗಳನ್ನು ಮೊದಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಏನು ಅಂತಂದರೆ, ಕಡಿಮೆ ಮೊತ್ತದಿಂದ ನಾವು ಹೆಚ್ಚಿನ ಮೊತ್ತದ ಕಡೆಗೆ ಅದನ್ನು ಬರ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತೀನಿ, ನೋಡ್ಕೊಳ್ಳಿ. ಇಷ್ಟು ಒಂದು ವ್ಯಾಲ್ಯೂಸಲ್ಲಿ ಅಂದರೆ ಮೊತ್ತದಲ್ಲಿ ನಮಗೆ ಯಾವುದು ತುಂಬ ಕಡಿಮೆ ಇದೆ ಅಂತ ನಾವು ಇದರಲ್ಲಿ ಅಬ್ಸರ್ವ್ ಮಾಡಬೇಕು ಅಂತಂದರೆ 5.1 ಅಂತಂದರೆ ಇತರೆ, ಇದು ನಮಗೆ ಮೊದಲು ಬರುವಂಥದ್ದು. ಸೊ ಇದೇ ರೀತಿ ಮುಂದಿನ ಒಂದು ಹೆಚ್ಚಿನ ಸಂಖ್ಯೆ ಯಾವುದು ಅಂತಂದಾಗ 11, ಆ ನಂತರದಲ್ಲಿ 12, ಸೊ ಆ ನಂತರದಲ್ಲಿ 16, ಆ ನಂತರದಲ್ಲಿ 35, ಈ ರೀತಿ ಇದೆ. ಇದನ್ನು ನಾವು ಸುಲಭವಾಗಿ ಏರಿಕೆ ಕ್ರಮದಲ್ಲಿ ನಾವು ಬರೆದುಕೊಂಡು ಆ ನಂತರದಲ್ಲಿ ನಾವು ಸಮಸ್ಯೆಯನ್ನು ಬಿಡಿಸಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇನ್ನೊಂದು ವಿಭಿನ್ನತೆಯನ್ನು ನೀವು ಇಲ್ಲಿ ಗಮನಿಸಿ, ಕಳೆದ ತರಗತಿಯಲ್ಲಿ ನಾವು ಹಾಗೂ ಇಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ನಿಮಗೆ ಒಂದು ಸೂತ್ರ ಕೊಟ್ಟಿದ್ದೀವಿ, ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ಒಟ್ಟು ಮೊತ್ತ ಇಂಟು 360 ಅಂತ. ಅದರಲ್ಲಿ ನಾವು ಒಟ್ಟು ಮೊತ್ತವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ಏನು ಮಾಡಿದ್ವಿ, 100 ಕೊಟ್ಟಿದ್ವಿ, ಹೌದಾ? ಎಲ್ಲ ಮೊತ್ತಗಳನ್ನು ನಾವು ಕೂಡಿಸಿದಂತಹ ಸಂದರ್ಭದಲ್ಲಿ ನಮಗೆ 100 ಬರ್ತಾ ಇತ್ತು. ಆವಾಗ ನೀವೇನು ಮಾಡ್ತಾ ಇದ್ರಿ, ಈಸಿಯಾಗಿ ವೈಯಕ್ತಿಕ ಮೊತ್ತ ಅಲ್ಲೇ ಇರ್ತಿತ್ತು ಇಂಟು ಅದನ್ನು ಡಿವೈಡೆಡ್ ಬೈ 100 ಮಾಡಿ ಇಂಟು 360 ಅದನ್ನು ಮಾಡ್ತಾ ಇದ್ರಿ. ಆದರೆ ಕೆಲವೊಂದು ಸಾರಿ ನಾವು ಪ್ರತಿ ಸಾರಿ 100 ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಾರಿ ಏನಾಗ್ಬೋದು, ಆ ಒಟ್ಟು ಮೊತ್ತದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ನೋಡ್ಬೋದು. ಆ ದೃಷ್ಟಿಯಿಂದ ನಾವು ಅಭ್ಯಾಸಕ್ಕೆ ನಿಮಗೆ ಅನುಕೂಲವಾಗಲಿ ಅಂತ ನಾವೇನು ಮಾಡಿದ್ದೀವಿ, ಒಂದು ವಿಭಿನ್ನ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಭ್ಯಾಸಕ್ಕೋಸ್ಕರ. ನೋಡಿ, ಈ ಒಂದು ಲೆಕ್ಕದಲ್ಲಿ ನಮಗೇನಪ್ಪ ಅಂತಂದರೆ, ಒಟ್ಟು ಮೊತ್ತವನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ 100 ಬದಲಾಗಿ ಎಷ್ಟಿದೆ ಅಂತಂದಾಗ 80. ಆದರೆ 80 ಅಂದ ತಕ್ಷಣ ನೀವು ಗಾಬರಿಗೊಳ್ಳುವಂತಹ ಅಥವಾ ಗೊಂದಲಕ್ಕೆ ಈಡಾಗುವಂಥ ಅವಶ್ಯಕತೆ ಏನೂ ಇಲ್ಲ. ಇದೇ ಒಂದು 80 ನೀವು ಒಟ್ಟು ಮೊತ್ತಕ್ಕೆ ಇಟ್ಕೊಂಡು ಅದೇ ಸೂತ್ರವನ್ನು ಬಳಸ್ಕೊಂಡು ನೀವು ಲೆಕ್ಕವನ್ನು ಬಿಡಿಸಿದ್ರೆ ನಿಮಗೆ 360 ಕೋನಗಳು ಕೂಡ ಸಿಗ್ತವೆ, ಯಾವುದೇ ರೀತಿ ಗೊಂದಲಗಳು ಆಗೋದಿಲ್ಲ. ಅದರಿಂದ ಕ್ಯಾಲ್ಕುಲೇಟರ್ಗಳನ್ನು ಬಳಸಿ ನೀವು ಸುಲಭವಾಗಿ ಇದನ್ನು ಮಾಡ್ಬೋದು. ಅದರಿಂದ ಒಟ್ಟು ಮೊತ್ತ ಬೇರೆ ಏನೋ ಕೊಟ್ಟಿದ್ದಾರೆ ಅಂತ ಗೊಂದಲಕ್ಕೆ ಈಡಾಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಪ್ರತಿ ಬಾರಿಯೂ ನಿಮಗೆ 100 ಕೊಡ್ತಾರೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಅದರಿಂದ ಅಭ್ಯಾಸದ ಸಮಯದಲ್ಲಿ ಈ ರೀತಿ ವಿಭಿನ್ನವಾಗಿರುವಂತಹ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಮನೆಯಲ್ಲಿ ಅದನ್ನು ಹೆಚ್ಚುವರಿ ಒಂದು ಅಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅಂತಿಮ ಪರೀಕ್ಷೆಗಳಲ್ಲಿ ಏನಪ್ಪ ಅಂತಂದರೆ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಅದರಲ್ಲೂ 10 ಅಂಕಗಳನ್ನು ಗಳಿಸೋದ್ರ ಮೂಲಕ ನಾವು ಉತ್ತಮ ಫಲಿತಾಂಶವನ್ನು ಪಡ್ಕೋಬಹುದು ಅಂತ ಈ ನಿಟ್ಟಿನಲ್ಲಿ ನಾನು ನಿಮಗೆಲ್ಲರಿಗೂ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.